प्रयत्न बेकाद वस्तु मुंदक्कोद्रू बरी मण्णे सिक्ताइते नानु एल्लि तप्पु माड्ता इद्दीनि अन्नोदे ननगे गोत्ताग्ता इल्ल सूर्य हुट्टो पूर्व दिक्किगे इल्लिंद नूरु मारु ओळगडे होद्रे अंगळ इदे सरि अंगळ इदे अल्लिंद एल्लिगे होदे नैऋत्यक्के होदे ಇಲ್ಲೇ ತಪ್ಪು ಮಾಡಿರೋದು ಇಲ್ಲೇ ತಪ್ಪು ಮಾಡಿರೋದು ಈಶಾನ್ಯ ದಿಕ್ಕಿಗೆ ಹೋಗಬೇಕಾದನು ನೈಋತ್ಯ ಕೊಟ್ಟದೆ ಈಶಾನ್ಯ ದಿಕ್ಕಿನಲ್ಲೇ ನಿಧಿ ಇರೋದು ನಮ್ಮ ಪೂರ್ವಜರು ಭದ್ರವಾಗಿ ಹೂತಿಟ್ಟರು ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲ ನಂದ ಸಂಜೆ ಯಾರು ಕೇಳಿಸ್ಕೊಳ್ಳಿಲ್ಲ ವಜ್ರ ವೈಡೂರ ಅಂತ ಹೇಳಬಾರ್ದು ತಾಮ್ರದದ್ರು ತಾಮ್ರದದ್ರು ಅಂತ ಹೇಳಬೇಕು ನಾವೆಲ್ಲರೂ ಒಂದು ತಪ್ಪು ಮಾಡ್ಬಿಟ್ಟು ಈ ಕಡೆ ಹೊರಟೋದು ಆದ್ರೆ ಹೀಗೆ ಹೋಗಬೇಕಾಗಿತ್ತು ಸುಮ್ಮನೆ ಹಣ ಖರ್ಚಾಗೋಯ್ತು ಆದ್ರೆ ಏನು ಅದರಿರೋ ಜಾಗ ನಮ್ಮ ಕೈಲಿ ಸಿಕ್ಕ ಹೋಗಿದೆಯಲ್ಲ ಮೇಸ್ತ್ರಿಗಳೇ ನಾಳೆಯಿಂದಲೇ ಕೆಲಸ ಪ್ರಾರಂಭ ಬೇಕು ಎಷ್ಟು ಜನ ಬೇಕಾದರೂ ತಗೊಳ್ಳಿ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಆದ್ರೆ ಬೇರೆ ಕೆಲಸ ಬೇಕು ಆಯ್ತು ದಣ್ಣಿಗಳೇ ನೀವು ಅಂದ್ರೆ ಸಾಕು ಬೆಟ್ಟಾನೆ ಕೊರೆದು ಮಟ್ಟ ಮಾಡಿಬಿಡ್ತೀನಿ ಆ ರಂಗಣ್ಣರೇ ಮೇಸ್ತ್ರಿಗಳು ಕೇಳೋ ಹಣ ಕೊಟ್ಬಿಡಿ ಕೆಲಸ ಜಾಗೃತಿಯಾಗಲಿ ಗೊತ್ತಾಯ್ತೇನು ಯಜಮಾನ್ರೇ ಹೋದ ಸಲ ಮಾಡಿದ ಪ್ರಯತ್ನದಲ್ಲೇ ಖಜಾನೆಯಲ್ಲಿರೋ ಹಣ ಎಲ್ಲ ಖರ್ಚಾಗ್ಬಿಟ್ಟಿದೆ ಎಲ್ಲೋ ಅಲ್ಪ ಸ್ವಲ್ಪ ಹಣ ಉಳ್ಕೊಂಡಿದೆ ಅಷ್ಟೇ ಏನಂತಾರೆ ಖಜಾನೆಯಲ್ಲಿರೋ ಹಣ ಎಲ್ಲ ಖರ್ಚಾಗೋಯ್ತು ದಣಿಗಳು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು ನೀವು ಹೇಳಿದಾಗೆ ಹೇಗೂ ಈ ಸಲದ ಪ್ರಯತ್ನ ಕೈಗೂಡುತ್ತದೆ ಅಂದ ಮೇಲೆ ಇಂಥ ಸಮಯದಲ್ಲಿ ನಾವು ಯಾಕೆ ಸ್ವಲ್ಪ ಸಾಲ ತರಬಾರದು ಮೇಸ್ತ್ರಿಗಳೇ ಏನು ನೀವು ಮಾತಾಡ್ತಾ ಇರೋದು ಊರಿಗೆಲ್ಲ ದಾನ ಮಾಡಿದ ಇವರ ಕೈಯಲ್ಲಿ ಸಾಲ ಮಾಡಿ ಅಂತ ಹೇಳ್ತಾ ಇದ್ದೀರಾ ಹಾಗಲ್ಲ ರಂಗಣ್ಣರೇ ದಣಿಗಳ ಹೆಸರಿಗೆ ಆಗಲಿ ಅವರ ಮನೆತನಕ್ಕೆ ಆಗಲಿ ಯಾವ ವಿಧವಾದ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನನಗೆ ಸೇರಿದ್ದು ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಅವನ ಹತ್ರ ಸಾಲ ತರ್ತೀನಿ ಯಾಗಾದರೂ ಸಾಲ ಸಾಲ ತಾನೆ ರಂಗಣ್ಣರೇ ಮೇಸ್ತ್ರಿಗಳೇ ದಣಿ ಇದಕ್ಕೆ ಬೇಕಾದ ಹಣಕ್ಕೆ ವ್ಯವಸ್ಥೆ ಮಾಡಿ ಆಯ್ತು ರಂಗಣ್ಣ ನಿಮ್ಮ ಮನಸ್ಸಲ್ಲಿರತಕ್ಕಂತ ನೋವು ವೇದನೆ ನನಗೆ ಅರ್ಥವಾಗುತ್ತೆ ಇದೆಲ್ಲ ಮಾಡ್ತಿರೋದು ನನಗೋಸ್ಕರವಾಗಿ ಅಂತ ತಿಳ್ಕೊಂಡ್ರ ನನ್ನ ಮಗನಿಗೋಸ್ಕರವಾಗಿಲ್ಲ ಈಗ ನಾವು ಮಾಡ್ತಿರೋ ಪ್ರಯತ್ನದಲ್ಲಿ ನಾಳೆ ತಾಮ್ರದದ್ರು ಸಿಕ್ಕೇ ಸಿಗುತ್ತೆ ಆಗ ನಿಮ್ಮ ಖಜಾನೆ ಏನು ಈ ಮನೆನೇ ತುಂಬುವಷ್ಟು ಹಣ ಸಿಗುತ್ತೆ ಹಾಗೆ ಮಾಡದೆ ಹೋಯ್ತು ಅಂತಂದ್ರೆ ಹೆಗ್ಗಡೆ ವಂಶದ ಕುಡಿಗೆ ಈ ರಾಮವರ್ಮ ಹೆಗ್ಗಡೆ ಒಂದು ಬಿಡಗಾಸನು ಬಿಟ್ಟು ಹೋಗ್ಲಿಲ್ಲ ಅನ್ನೋ ಕೆಟ್ಟ ಹೆಸರು ಬರುತ್ತೆ ಹಾಗಾಗಬಾರ್ದು ರಂಗಣ್ಣ ಹಾಗಾಗಬಾರ್ದು ಏನ್ ಕಷ್ಟ ಇದ್ರು ನನ್ನ ತಲೆಮಾರಿಗೆ ಮುಗ್ದೋಗ್ಬೇಕು ನನ್ನ ಮಗ ರಾಜನಾಗಿರ್ಬೇಕು ನನ್ನ ಮಗ ರಾಜನಾಗಿರ್ಬೇಕು ರಂಗಣ್ಣ ಅದೇ ನನ್ನ ಆಸೆ ಸುಮ್ಮನೆ ಕೂತಿದೆಯಲ್ಲ ಕಿವಿ ಕೇಳಿಸಲ್ವ ನನಗೆ ನಾನ್ ಕರೀತಾ ಇರೋದು ಕುದುರೆನಲ್ಲ ನಿನ್ನನ್ನೇ ನೀವು ನನ್ ಕರಿತಾ ಇದ್ದೀರ ಅಂತ ನನ್ಗೆ ಹೇಗ್ ಗೊತ್ತಾಗ್ಬೇಕು ನನ್ನ ಹೆಸರು ಕುದುರೆ ಅಲ್ವಲ್ಲ ನಿನಗೆ ನಾಮಕರಣ ಇಡುವಾಗ ನಾನು ಬಂದಿರ್ಲಿಲ್ವಲ್ಲ ಅದ್ ನನ್ ತಪ್ಪಲ್ವಲ್ಲ ವಿಷಯ ಏನ್ ಹೇಳಿ ಗಾಡಿ ಕೆಟ್ಟೋಗಿದೆ ನಾನ್ ಮನೆ ತನಕ ಕಳ್ಕೊಂಡು ಹೋಗ್ಬೇಕು ನಾನಾ ನೀನಲ್ಲ
ಇಲ್ಲ ನಿನ್ ಕುದುರೆ ಆಹಾ ಇದು ರೇಸ್ ಓಡಿಸಿ ಕಿಟ್ಟಿರೋ ಕುದುರೆಗಳು ನಿಮ್ ಕಾರ್ ಎಳೆಯೋದಕ್ಕಲ್ಲ ಏ ಇದು ಹೆಗ್ಡೆಯವ್ರ ಕುದುರೆಗಳಲ್ವೇನೋ ಬೇಕಾದ್ರೆ ಅವರ ಹತ್ರ ನಾನು ಹೇಳ್ಕೊತೀನಿ ಹೇಳಿದ ಕೆಲಸ ಮಾಡು ತಾವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ ನಾನ ಈ ಊರಿನಲ್ಲಿರೋ ಬಲರಾಮಯ್ಯ ಅವ್ರ ಮಗಳು ಸುಧಾನ ಬಲರಾಮಯ್ಯ ಅವ್ರ ಮಗಳ ಅಯ್ಯೋ ಅಮ್ಮರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ನಾನು ಹೆಗ್ಡೋರ್ನ ಕುದುರೆ ನೋಡ್ಕೊಳ್ಳೋ ಆಳು ಈಗ ನಾನೇನ್ ಮಾಡ್ಬೇಕು ನನ್ನ ಕುದುರೆಗಳನ್ನ ನಿಮ್ ಕಾರ್ ಕಟ್ಟಿ ಎಳ್ಕೊಳ್ಬೇಕು ಅಷ್ಟೇ ತಾನೆ ನಾ ಮಾಡ್ಬಿಡ್ತೀನಿ ನೀವು ಕೂತ್ಕೊಳ್ಳಿ ಏನು ನೋಡ್ತಾ ಇದೀಯ ಹೋಗೋಣ ಅಮ್ಮವ್ರೆ ಒಂದು ಮಾತು ನಿಮ್ಗೂ ಹೆಗ್ಡೆ ಅವ್ರಿಗೂ ಏನ್ ಸಂಬಂಧ ನಾನು ಹೆಗ್ಡೆ ಅವ್ರ ಮನೆ ಸೊಸೆ ಅವ್ರ ಮಗ ಆನಂದ್ ಮದುವೆ ಆಗೋಳು ನಿನ್ಗ್ಯಾಕಿದಲ್ಲ ನನಗೆ ಯಾಕೂ ಇಲ್ಲ ಒಂದ್ ಮಾತಾಡೋಣ ಅಂತಿದ್ದೆ ಬೇಡ ಬಿಡಿ ಏಯ್ ಏನದು ಏನಿಲ್ಲ ನಿಮ್ಗೆ ವಿಷಯ ಗೊತ್ತಿದೆಯಲ್ವೋ ನಮ್ಮ ಆನಂದ್ ಅವರು ಬೇರೆ ಯಾವ್ದೋ ಒಂದು ಹುಡುಗಿನ ಬೋಳ್ಗುಡ್ಡೆ ಜಹಗೀರ್ದಾರ್ ಅಂತಿದಾರಲ್ಲ ಅವ್ರ ಮಗಳು ಊರ್ವಶಿ ಅಂತ ಇದ್ದಾರೆ ಅವಳಿಗೂ ನಮ್ಮ ಆನಂದಪ್ಪನವ್ರಿಗೂ ಬಹಳ ಬಹಳ ಇದಾಗಿ ಊರೆಲ್ಲ ಗುಲೋಗುಲ್ ಆಗ್ಬಿಟ್ಟಿದೆ ಸುಳ್ಳು ಸುಳ್ಳು ನಿಮ್ಮ ಅಪ್ರಾಣಿಗೂ ನಿಜ ನಾನು ನಮ್ಮಲ್ಲ ನಮ್ದೇ ಇದ್ರೆ ಬಿಡಿ ನಾನ್ ಮಾತ್ರ ವಿಷಯ ಹೇಳಿದ್ದೀನಿ ಆದ್ರೆ ನಾನಿದ್ದು ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡಿ ಪಾಪ ನಿಮ್ಮ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಆದ್ರೂ ನಮ್ಮ ಆನಂದ್ ಅವ್ರು ನಿಮ್ಗೆ ಇಂಥ ಅನ್ಯಾಯದ ಕೆಲಸ ಮಾಡಬಾರ್ದಾಗಿತ್ತು ಹೋಗ್ಲಿ ಬಿಡಿ ನಮ್ಮ ಊರಿನಲ್ಲಿ ಬೇರೆ ಗಂಡುಗಳೇ ಇಲ್ವೋ ಲಕ್ಷಣವಾದ ಹುಡುಗರೇ ಇಲ್ವೋ ಆನಿಲ್ವೋ ಅಲ್ಲಲ್ಲ ಮಾತು ಕೇಳಿದೆ ನಮ್ಮ ಯಾಕೆ ನನಗೆ ರೂಪ ಇಲ್ವೆ ಲಕ್ಷಣ ಇಲ್ವೆ ಶಕ್ತಿ ಇಲ್ವೆ ನನಗೂ ನಿಮ್ಗೂ ಜೋಡಿ ಚೆನ್ನಾಗಿಲ್ವೆ ನೀನು ಬೇಡ ನಿನ್ ಕುದುರೆಗಳು ಬೇಡ ನಾನು ಹೋಗ್ತೀನಿ ಹಾ ಹಾ ಹೋಗಿ ಹೋಗಿ ಆದ್ರೆ ಒಂದು ಮಾತು ನೋಡಿ ಊರ್ ಬಹಳ ದೂರ ಇದೆ ಸುತ್ತಮುತ್ತ ಕಾಡಿದೆ ಈ ಕಾಡಿನಲ್ಲಿ ಸಿಕ್ಕಾಪಟ್ಟೆ ಕರಡಿಗಳಿದೆಯಂತೆ ಹೆಣ್ಮಕ್ಳು ನೋಡಿದ್ರೆ ಅದು ಬಿಡೋದೇ ಇಲ್ಲ ನಿಮ್ಮನ್ನು ನೋಡಿದ್ರೆ ದೇವ್ರೇ ಗತಿ ನಾನು ಹೋಗ್ಲ ಈ ಕಲ್ಲು ನಡೆಯೋಕೆ ಬಲು ಕಷ್ಟವೇನು ಚುಚ್ಚಿತು ಕಾಲಿಗೆ ಮುಳ್ಳು ಹೂವನ್ನು ನ ಹಾಸಲೇನು ಸಾಗದು ಇಲ್ಲಿ ಪಟ್ಟದ ಹಳ್ಳಕು ಹಳ್ಳಿಗೆ ಬೇಕು ಕಷ್ಟದ ಬದುಕು ಬಿಡಬೇಕು ಈ ನಿನ್ನ ಜಂಬ ಎರಮ್ಮ ಎಸಮ್ಮ ಎರಂಗ ಎಸಂಗ ನಡೆ 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 ಮುಂದಕ್ಕೆ ಗಾಡಿ ಬೇಗಕ್ಕೆ ಊರು ಸೇರದೆ ರಾಮನ ಹಳ್ಳಿಯ ರಾಜಕುಮಾರಿ ಕೋಮಲ ಕೆನ್ನೆಯ ಈಸು ಕುಮಾರಿ ಬಂದಾಳೆ ನಮ್ಮೂರಿಗೆ ಹೊರತಾಳೆ ಮೆರ್ರ ಬಣ್ಣಿಗೆ ಹಾಯ್ ಮಮ್ಮಿ ಅಲ್ಲಲ್ಲಲ್ಲಲ್ಲ ಹೌ ಆರ್ ಯು ಯಾರೇ ನೀನು ನಾನೇ ಸುಧಾ ಗೊತ್ತಾಗ್ಲಿಲ್ವಾ ಮಮ್ಮಿ ಈ ಅವತಾರದಲ್ಲಿ ಬಂದ್ರೆ ಹೇಗಮ್ಮ ಗೊತ್ತಾಗ್ಬೇಕು ಅಲ್ವೇ ವಯಸ್ಸಿನ ಹುಡುಗಿ ಒಂದ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರಬಾರ್ದು ಇದು ಲೇಟೆಸ್ಟ್ ಫ್ಯಾಷನ್ ಮಮ್ಮಿ ಹೇಗಿದೆ ಗೊತ್ತಾ ಹೇಗಿದೆ ಮಮ್ಮಿ ಒಳ್ಳೆ ಬಾವಲಿ ಹಾಕಿದ್ದಾಗಿದೆ ನಿನಗೇನ್ ಗೊತ್ತಿಲ್ಲ ಮಮ್ಮಿ ನೋಡು ಮಮ್ಮಿ ಜಿಮ್ಮಿ ಅಂತ ನನ್ನ ಕರಿಬೇಡ ಪ್ರೀತಿಯಿಂದ ಅಮ್ಮ ಅಂತ ಕರಿ ಹೋಗ್ಲಿ ಮಮ್ಮಿ ಡ್ಯಾಡಿ ಎಲ್ಲಿ ಹೋಗಿದ್ದಾರೆ ಬಿಡು ನನ್ನ ಕಣ್ ಮುಂದೆ ಕಲ್ಗುಂಡಾಗಿ ನಾನಿದ್ದೀನಿ ನನ್ನ ಕೇಳಿದ್ಬಿಟ್ಟು ಡ್ಯಾಡಿಯಲ್ಲಿ ಮಮ್ಮಿ ಅಂತ ಕೇಳ್ತಾ ಇದೀಯಾ ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ವೇ ಮುದ್ದು ಮಗಳು ಬರ್ಲಿಲ್ಲ ಅಂತ ನಿನ್ನ ಹುಡ್ಕೊಂಡು ಸ್ಟೇಷನ್ ಹೋದ್ರು ನೀನ್ ಇಲ್ಲಿಗೆ ಬಂದೆ ಗಾಡಿ ಬಂದು ಇಷ್ಟತ್ತಾದ್ರೂ ನೀನ್ ಕಾಣಲಿಲ್ಲ ಅಂತ ಹುಡುಕ್ತಾ ಇದ್ದಲ್ಲಮ್ಮ ಸ್ಟೇಷನ್ ಅಲ್ಲ ಓ ಒಳ್ಳೆ ಗಾಡಿ ಡ್ಯಾಡಿ ಅದು ದಾರಿ ಮೇಲೆ ಕೆಟ್ಟೋಯ್ತು ಡ್ರೈವರ್ ಮೆಕ್ಯಾನಿಕ್ ನ ಕರ್ಕೊಂಡು ಬರ್ತೀನಿ ಅಂತ ಹೋದನು ಬರ್ಲೇ ಇಲ್ಲ ಸದ್ಯ ಜಮೀನ್ದಾರ್ ಮನೆ ಅಳ್ಸಿಕ್ಕಿ ಕುದುರೆಗಳನ್ನ ಕಟ್ಸಿ ಎಳ್ಸ್ಕೊಂಡ್ ಬಂದಿದ್ದಾಯ್ತು ಈಗ ಕುದುರೆಗಳು ಹಿಡ್ಕೊಂಡು ಹೋಗ್ತಾ ಇದ್ದಲ್ಲ ಅವನೇನಮ್ಮ ಅವನೇ ಅವನೇ ಅವ್ರ ಜಮೀನ್ದಾರ್ ಮನೆ ಆಳಲ್ಲ ಜಮೀನ್ದಾರ್ ಮಗ ಆನಂದ ಅದೇನಿಲ್ಲ ಡ್ಯಾಡಿ ಹೌದು ಮಂಜಿನಲ್ಲಿ ಕಾಣ್ತಾನೆ ಇಲ್ಲ ಎಲ್ಲ ಹೋಗ್ತಾನೆ ಎಲ್ಲೋ ಅಲೆ ಹೋಗಿರ್ತಾನೆ ಹೇಳೋರ್ ಕೇಳೋರ್ ಇದ್ರೆ ತಾನೆ ಎಲ್ಲ ಅವ್ರ ಅಮ್ಮನ ಮುದ್ದು ಎರಡೆರಡು ನಾಲ್ಕು ಎರಡ್ ಮೂರ್ ಆರು
ಗೋವಿಂದ. ಏಯ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ಪಾಠ ಕಲಿಯಕ್ ಬಂದಿದೀವಿ. ಇದು ಮಕ್ಕಳು ಪಾಠ ಕಲ್ಸ್ಕೊಡೋ ಜಾಗ, ನಿಮ್ಮಂತವ್ರಿಗಲ್ಲ. ನಾವು ಮಕ್ಳ, ನಮ್ಗೂ ಪಾಠ ಕಲ್ಸ್ಕೊಡ. ಈಗ ಒಳ್ಳೆ ಮಾತಿನಿಂದ ಎದ್ದೋಗ್ತಿರೋ ಇಲ್ವೋ? ಆನಂದ್ ಬಂದ್ರೆ ನಿಮಗ್ ಸರಿಯಾಗಿ ಪಾಠ ಕಲಿಸ್ತಾರೆ. ನೀನ್ ಕಲ್ಸ್ಕೊಡಲ್ವಾ? ಆನಂದ ಬರ್ಬೇಕಣ್ಣ. ಲೋ ಮಂಜ ಬಾರ ನೋಡಣ್ಣ. ಬೆಳ್ 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 ಏನು ಗೋವಿಂದ, ಈ ಮೇಡಮ್ ಪಾಠನ ಹೇಳ್ಕೊಡಲ್ಲ ಅಂತಾರಲ್ಲ? ಮೇಡಮ್ ನಮ್ಗೆ ಪಾಠ ಕಲ್ಸ್ಕೊಡ್ದ ಹೋದ್ರೆ ನಾವು ಮೇಡಮ್ಗೆ ಕಲ್ಸ್ಕೊಡಲ್ವಾ? ಏ ದಂಡ ಪಿಂಡಗಳ, ನಿಮ್ಗೆ ಮಾಡೋದಕ್ ಬೇರೆ ಕೆಲ್ಸ ಇಲ್ವೇನ್ರು? ಇಲ್ಲ. ಏ ಮಂಜು, ಬಲರಾಮ ಇರೋರಂತ ದೊಡ್ಡ ಮನುಷ್ಯನ ಮಗನ ಹುಟ್ಟಿ ಇಂಥ ಪೊಲೀಸ್ ಆವಾಸ ಮಾಡಿದ್ರೆ ನೀವು ಉದ್ದಾರ ಆಗೋದಿಲ್ಲ. ನೀನ್ ಜಮೀನ್ದಾರ್ಗಿರಿಯಲ್ಲ, ನಿನ್ ಮನೇಲಿ ಇಟ್ಕೋ, ನಮ್ಮ ಹತ್ರ ಇಟ್ಕೊಂಡ್ರೆ ಚಾಕು ಆಗ್ಬಿಡ್ತೇನೆ. ಏಯ್ ಮತ್ತೆ ಹೇಳ್ತಾ ಇದ್ದೀನಿ, ಆಯ ನನ್ನ ಮಗನೇ. ಇನ್ನೊಂದ್ ಸಲ ಸ್ಕೂಲ್ ಕಡೆ ಏನಾದ್ರೂ ಬಂದು ಮಗ್ಗಿ ಎಣಿಸಿದ್ರೆ ನಿಮ್ ಮೈ ಮೇಲಿರೋ ಮೂಳೆಗಳನ್ನ ಎಣಿಸ್ಬಿಡ್ತೀನಿ. ಹುಷಾರ್ ಹೋಗ, ಹೋಗ. ಹುಡುಗ್ಲಲ್ಲ ಅವ್ರ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ. ಹೋಗಿ ಶಾರದಾ, ಈ ರೌಡಿಗಳು ವರ್ತನೆಯಿಂದ ನಿನ್ ಮನಸ್ಸಿಗೆ ಬೇಜಾರಾಗಿರ್ಬೋದು. ಮತ್ತೆ ಇವರು ಇಲ್ಲಿಗೆ ಬಂದು ನಿಮ್ಗೆ ತೊಂದರೆ ಕೊಡ್ದಾಗ ನಾನು ನೋಡ್ಕೋತೀನಿ. ಆನಂದ್ ಬಾಬು, ಈ ಬಡವ್ರ ಮಕ್ಕಳು ಉದ್ದಾರಕ್ಕಾಗಿ ನೀವು ಒಳ್ಳೆ ಮನಸ್ಸಿನಿಂದ ಸ್ಕೂಲ್ ನಡೆಸ್ತಿದ್ದೀರಾ. ನಿಮ್ ಕೆಲಸದ ನೆರವಾಗಬೇಕಾದ್ದು ನನ್ನ ಕರ್ತವ್ಯ. ಇದರಿಂದ ನನಗೇನು ಬೇಜಾರಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಶಾರದಾ, ಥ್ಯಾಂಕ್ ಯು ವೆರಿ ಮಚ್. ರಂಗಣ್ಣವ್ರು ಮನೆಯಲ್ಲಿದ್ದಾರಾ? ಇದ್ದಾರೆ, ಬರ್ತೀನಿ. ಯಾರ್ ನೀನು, ಯಾಕೆ ಅಳ್ತಾ ಇದ್ದಿ? ಮಾವಯ್ಯ, ನೀವು ನನ್ನ ಮರ್ತು ಬಿಟ್ರ. ಬಲರಾಮನ್ ಮಗಳು ಸುಧನ. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇಷ್ಟು ದೊಡ್ಡವಳಾಗಿ ಬೆಳೆದು ಬಿಟ್ಟಿದ್ದಿ, ಗುರ್ತೇ ಸಿಕ್ಕಲ್ವಲ್ಲೇ, ಯಾಕೆ ಅಳ್ತಾ ಇದ್ದಿ? ಮಾವಯ್ಯ, ಆನಂದ, ನಮ್ಮ ಆನಂದ, ಏನ್ ಮಾಡ್ದ? ನನ್ನನ್ ಬಿಟ್ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತಾರಂತೆ. ನನ್ನ ಮಗ ಅಂತವನ್ ಅಲ್ವೇ ಅಲ್ಲಮ್ಮ, ಬೇರೆ ಹುಡುಗಿಯವ್ರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಯಾವ ಮುಟ್ಟಾಣ ಹೇಳ್ದ ಹೇಳು ನಿನಗೆ? ನೀವು ತಿಳ್ಕೊಂಡ್ರದ ಅಷ್ಟೇ, ಆದ್ರೆ ಊರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ್ದೋ ಬೋಳ್ ಗುಡ್ಡ ಜಾಗಿದ್ದಾರ ಮಗಳಂತೆ, ಹೆಸರು ಊರ್ವಶಿ ಅಂತೆ, ಅವಳ ಜೊತೆಲೆ ಊರೆಲ್ಲ ಓಡಾಡ್ತಾ ಇದ್ದಾರಂತೆ. ನಾ ವಿಚಾರಿಸ್ತೀನಿ, ನೀ ಹೇಳ್ಬೇಡ ಸುಂದರ. ಆನಂದ್ ಇಷ್ಟು ಮುಂದುವರೆದು ಬಿಟ್ನೆ, ಊರಿನ ಜನ ಮಾತಾಡ್ಕೊಳ್ಳೋ ಅಷ್ಟರ ಮಟ್ಟಕ್ಕಾಗೋಯ್ತೆ. ಇವತ್ತು ಬರ್ಲೆ ವಿಚಾರಿಸ್ಕೋತೀನಿ. ಮಾವಿಯ ಮಗ, ಆನಂದ್ ಬರ್ತಾ ಇದ್ದಾರೆ. ಬಿಡಬೇಡಿ ಮಾವಿಯ, ಚೆನ್ನಾಗಿ ತರಟೆ ತಗೊಳ್ಳಿ. ಏನಪ್ಪಾಜಿ ಬರ ಹೇಳಿದ್ರಂತೆ? ಆ ವಿಷಯ ಆಗಿರ್ಲಿ, ತಾವು ಎಷ್ಟು ಮುಂದುವರೆದಿದ್ದೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಪ್ಪಾಜಿ ನೀವೇನ್ ಮಾತಾಡ್ತಾ ಇದ್ರೋ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳೋದಕ್ಕೆ ಹೇಸಿಗೆ ಆಗ್ತಾ ಇದೆ. ಏನೋ ಹುಡುಗ ಕುದುರೆ ಜೊತೆಲಿ ಓಡಾಡ್ಕೊಂಡಿದ್ದಾನೆ ಅಂತಂದ್ರೆ ಹುಡುಗಿಯರ ಜೊತೆ ಓಡಾಡ್ಕೊಂಡಿದ್ಯಾ? ಅಪ್ಪಾಜಿ ಮಾತಾಡ್ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆ ಹುಡುಗಿ ಯಾರು? ಹುಡುಗಿ ಯಾರು ಗೊತ್ತಿಲ್ವೋ? ಬೋಳ್ಗುಡ್ಡದ ಜಮೀನ್ದಾರ ಮಗಳು ಊರ್ವಶಿ ಅಂತೆ, ಅವ್ರ ಜೊತೆ ಊರಲ್ಲ ಅಲ್ಕೊಂಡಿದೆಯಂತೆ.
ಅಪ್ಪಾಜ ಅದ್ ಬಂದು ಸಾಕು ಸಾಕು ಅಮ್ಮ ಸುಧಾ ಬೈಲಿ ನೀನೆ ಕೇಳು ಯಾಕೆ ಸುಮ್ಮನೆ ಬಿಟ್ಟೆ ಸರಿಯಾಗಿ ಕೇಳಿರ್ತೀನಿ ಅಪ್ಪಾಜಿ ಬೋಳುಗುಡ್ಡೆ ಜಗೀರ್ದಾರನೂ ಇಲ್ಲ ಅವನ ಮಗಳು ಊರ್ವಶನೂ ಇಲ್ಲ ನಾನೇ ಎಲ್ಲ ಸುಮ್ಮನೆ ಕೊಟ್ಟೆಲ್ಲ ಕೈನ ಮತ್ತೆ ನೋಡಿ ಮಾವಿಯ ನಾನು ಊರಿಂದ ಬರುವಾಗ ಯಾಕೆ ಸುಳ್ಳೇಳಿ ನನ್ನನ್ನು ಸತಾಯಿಸಬೇಕಾಗಿತ್ತು ಅದಕ್ಕೆ ನಾನು ಈಗ ಮಾಡಿದೆ ಇಷ್ಟು ದೊಡ್ಡವಳಾಗಿ ಬೆಳೆದ್ರು ಚಿಕ್ಕವಳಾಗಿ ಇನ್ನೂ ಚೇಷ್ಟೆ ಮಾಡೋದು ಬಿಡ್ಲಿಲ್ವೋ ಅಯ್ಯ 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 ನಾ ಮೊದ್ಲೇ ಹೇಳಿಲ್ವೇನಮ್ಮ ನನ್ನ ಮಗ ಅಂತ ಕೆಲಸ ಮಾಡೋನಲ್ಲ ಅಂತ ಸಾಕು ಸುಮ್ಮನೆ ಮಾವಿಯ ಜಾಸ್ತಿ ಹೊಗಳ್ಬೇಡಿ ಆಮೇಲೆ ಮೇಲಕ್ಕೆ ಹೋಗ್ಬಿಡ್ತಾರೆ ಏನಪ್ಪ ಜಿ ಬರ ಹೇಳಿದ್ರಂತಲ್ಲ ಹಾ ನೋಡು ಮುಖ್ಯವಾದ ವಿಷಯನೇ ಮರೆತು ಬಿಟ್ಟೆ ನಿಮ್ ನಿಮ್ ಗಲಾಟೆ ಒಳಗೆ ಆ ಕುದುರೆ ಏನೋ ಕಳುವಾಯ್ತಂತೆ ಹೌದು ಅಪ್ಪಾಜಿ ಯಾರೋ ಕಳ್ಳರು ಬಂದು ಕುದುರೆಗಳನ್ನ ಹೊಡ್ಕೊಂಡು ಹೊರಟಾಗಿದ್ರು ನಾನು ಬಿಡಿಸ್ಕೊ ಬಂದೆ ನಮ್ಗೆ ಸ್ವಲ್ಪ ಕೆಲಸ ಇದೆ ನಾ ಹೋಗಿ ಬರ್ತೀನಿ ಅಪ್ಪಾಜಿ ಇದೇನೋ ಇದು ಸುಧಾ ಬಂದಾಳೆ ಮಾತಾಡ್ತಾ ಇರಬಾರ್ದೆ ಬರ್ತೆ ಹಾಗಾದ್ರೆ ನಾನು ಬರ್ತೀನಿ ಮಾವಿಯ ಬಲರಾಮ ಚೆನ್ನಾಗಿದಾನ ಅಪ್ಪಾಜಿ ಚೆನ್ನಾಗಿದ್ದೀರಿ ಮಾವಿಯ ನಿಮ್ಮಮ್ಮ ನನ್ನ ಅಮ್ಮ ಅಪ್ಪ ಅಣ್ಣ ಆಳು ಕಾಳು ಹಸು ಕರು ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಬರ್ತೀನಿ ಆಮೇಲೆ ಇದು ನೀನು ಚೆನ್ನಾಗಿದೆ ಚೆನ್ನಾಗಿದೆ ಮುಂದೆ ನೋಡ್ಕೊಂಡು ಹೋಗಪ್ಪ ಆನರ್ ಆನರ್ ಥ್ಯಾಂಕ್ ಯು ವೆರಿ ಮಚ್ ಬರ್ತೀನಿ ಇಷ್ಟೇ ಸಾಕ ಇನ್ನೇನು ಬೇಕಾ ಸಾಕು ಸಾಕು ಇನ್ಮೇಲೆ ನಾನೇ ಮಾತಾಡ್ಕೋತೀನಿ ಬರ್ತೀನಿ ಬಾಯ್ ಬಾಯ್ ಎಷ್ಟೇ ಆನಂದ್ ಅಯ್ಯೋ ಕೋಪ ಬಂದ್ಬಿಡ್ತೀಯೇನೋ ಇನ್ನು ಆ ಊರ್ವಶಿ ಮೇಲೆ ಮನಸ್ಸಿದೆಯೇನೋ ಪಾಪ ಅದೇ ಆ ಬೋಳ್ಗುಡ್ಡ ಜಾಗಿರ್ದಾರ ಮಗಳು ಹಬ್ಬ ಸದ್ಯ ನಕ್ಕರಲ್ಲ ನಾನು ಯಾರು ಅಂತ ಗೊತ್ತಾದ್ರು ಬೇಕು ಅಂತ ತಾನೇ ಸುಳ್ಳೇ ನನ್ನ ಸತ್ತಾಯಿಸ್ರಿ ಆಹಾ ನೀನ್ ಮಾತ್ರ ಯಾವ ಹೀರೋಯಿನ್ ಕಮ್ಮಿ ನಾನು ತಮಾಷೆ ಕೆಲಸನು ಅಂತ ಹೇಳಿದ ತಕ್ಷಣ ನನ್ನ ಗುರುತಿಡಿದೆ ಹೋಗೋ ಬಾರೋ ಕುದುರೆ ಕಟ್ಟೋ ಎಳಿಯೋ ಲಾಯ ತುಳಿ ಅಂತ ಹೇಳ್ತೀಯ ತಪ್ಪಾಯ್ತಪ್ಪ ಅಷ್ಟು ಸಾಲದೆ ಹುಡುಗಿರ್ ಕರ್ಕೊಂಬಂದು ನನ್ನ ಸತಾಯಿಸ್ತೀಯ ತಪ್ಪಾಯ್ತು ಇನ್ನು ಸ್ವಲ್ಪ ಜೋರಾಗ ಹಾಕು ತಪ್ಪು 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 ಸಾಕ ಬೇಕು ಆನೆ ಮನೆ ಗೂನು ರಂಗಮ್ಮನ್ ಮನೆ ಬಾಗಿಲು ಈ ಗೋಯಿಂದ ಹೊರಗಿದ್ದಾಗ ಮುಚ್ಚಿರ್ಬಾರ್ದು ಒಳಗ್ ಬಂದ್ಮೇಲೆ ಮುಚ್ಚಿರ್ಬೇಕು ಅಲ್ವೇ ರಂಗಮ್ಮ ನನಗೆ ಬಾಕಿಲ್ಲ ಕಡಿದು ರಂಗಮ್ಮ ಸುಬ್ಬಿ ಅಲ್ಲಿ ಸುಬ್ಬಿ ಇಲ್ಲ ಸುಬ್ಬಕ್ಕ ಅವಳು ಇಲ್ಲ ಹಾಗಾದ್ರೆ ಇವಳು ಯಾರು ಸುಬ ಚುಮಾನ ಮಾತಾಡಿದ್ರೆ ಚಾಕು ಆಗ್ಬಿಡ್ತೀನಿ ನನ್ನ ಮಗಳ ನಂಗಮ್ಮ ನಾನು ದುಡ್ಡು ವಾಪಸ್ ಕೊಟ್ಬಿಡು ಹೊರಡ್ತೀನಿ ಬಾಕಲಾಕಮ್ಮ ನಿನ್ನ ಹಳೆ ಬಾಕಿ ಎಲ್ಲ ಬರ್ದಿಟ್ಕೊ ನಾನು ಕೊಟ್ಬಿಡ್ತೀನಿ ಹಂಗಲ್ಲ ಕಣ ಸಾಲ ಸಿಗ್ಲಿಲ್ಲ ಅಂತಂದ್ರೆ ಏನ್ರಿ ಅರ್ಥ ನಿಮ್ ಮಾತಂ ಕೊಡು ದೇವಸ್ಥಾನದವ್ರಿಗೆ 25,000 ರೂಪಾಯಿ ಕೊಡ್ತೀನಿ ಅಂತಂದೆ ಅವ್ರು ಬಂದು ಕೂತ್ ಬಿಟ್ಟಿದ್ದಾರೆ ನಿಮ್ ಮಾತಂ ಕೊಡು ಸುರಂಗದ ಕೆಲಸಕ್ಕೆಲ್ಲ ಏರ್ಪಾಡು ಮಾಡ್ಕೊಂಡ್ಬಿಟ್ಟೆ ಏನ್ ಮಾಡ್ಲಿಕ್ಕ ನನ್ನನ್ನು ನಂಬಿಕೊಂಡು ಯಾರು ಸಾಲ ಕೊಡ್ತಾ ಇಲ್ಲ ತಮ್ಮ ಹೆಸರನ್ನ ಓ ನನಗೆ ಹಣ ಬೇಕ್ರಿ ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ ತಗೊಂಬನ್ರಿ ತಗೊಂಬನ್ರಿ ಅಪ್ಪಾಜಿ ಓ ಅನಂತ್ ಯಾವ ಬಂದೆ ನೀವು ಆ ಪಣಿಯಪ್ಪನ ಹತ್ರ ಸಾಲ ತಗೊಂಬ ಅಂತ ಹೇಳ್ತಿದ್ದಾಗಲೇ ಬಂದೆ ಅಪ್ಪಾಜಿ ಅಪ್ಪಾಜಿ ನೀವೀಗಲೇ ಆ ಬೆಟ್ಟ ಆಗಿರೋ ಕೆಲಸ ನಿಲ್ಲಿಸ್ಬಿಡೋದು ಒಳ್ಳೇದು ಆನಂದ್ ಆ ಬೆಟ್ಟದ ವಿಷಯ ನಿನಗೆ ಗೊತ್ತಿಲ್ಲಪ್ಪ ಅದು ಸಾಧಾರಣ ಒಂದು ಬೆಟ್ಟ ಅಲ್ಲಪ್ಪ ನಮ್ಮ ಅದೃಷ್ಟ ಲಕ್ಷ್ಮಿ ಒತ್ತಿಕೊಂಡಿರೋ ಬೆಟ್ಟ
ಅಪ್ಪಾಜಿ, ನೀವು ಆ ಬೆಟ್ಟದ ಮೇಲೆ ಖರ್ಚು ಮಾಡ್ತಿರೋ ಹಣ ಹೊಳೆಗೆ ಹುಣಸೆ ಅಂತ ಇದಾಗೆ. ಆ ಬೆಟ್ಟದಲ್ಲಿ ತಾಮ್ರ ಸಿಕ್ಕೋ ಹಾಗಿದ್ರೆ ಇಷ್ಟೊತ್ತಾಗಲೇ ನಿಮ್ ಕೈ ಸಿಗ್ಬೇಕಾಗಿತ್ತು. ಒಂದ್ ವೇಳೆ ಸಿಕ್ಕಿದ್ರು ಕೂಡ ಅದರಿಂದ ಬರೋ ಹಣಕ್ಕಿಂತ ಹೆಚ್ಚಾಗಿ ನೀವಾಗ್ಲೇ ಬೆಟ್ಟದ ಮೇಲೆ ಖರ್ಚು ಮಾಡಿದ್ದೀರಾ? ಆನಂದ್, ನಾನು ಏನ್ ಹುಡುಕ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲಪ್ಪ. ಅದೇನಾರು ನಮಗೆ ಸಿಕ್ಕಿಬಿಟ್ರೆ ನಮ್ಮಂತ ಶ್ರೀಮಂತರು ಈ ದೇಶದಲ್ಲೇ ಇರೋದಿಲ್ಲ ಕಣೋ. ನಿಜ ಅಪ್ಪಾಜಿ, ಈ ದೇಶದಲ್ಲೇ ನಮ್ಮಷ್ಟು ಶ್ರೀಮಂತರು ಬೇರೆ ಯಾರು ಇರೋದಿಲ್ಲ. ಆದ್ರೆ ಊರಿನ ಜನ ಎಲ್ಲ ನಿಮ್ ಇಷ್ಟಲ್ಲಿ ಏನ್ ಹೇಳ್ತಾ ಇದಾರೆ ಗೊತ್ತಾ? ಏನ್ ಹೇಳ್ತಿದ್ದಾರೆ? ಜಮೀನ್ದಾರರು ಹುಚ್ಚಿಡ್ದು ಬಿಟ್ಟಿದೆ, ಅದಕ್ಕೋಸ್ಕರ ಹುಚ್ಚುಚ್ಚಾಗ ಬೆಟ್ಟದ ಮೇಲೆ ಅಷ್ಟೊಂದು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಪ್ಪಾಜಿ, ನಿಮ್ಮನ್ನು ಹುಚ್ಚ ಅಂದಾಗ ನನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ ಗೊತ್ತಾ? ದಯವಿಟ್ಟು ಕೇಳ್ಕೊತೀನಿ, ಈ ಹುಚ್ಚುತನ ಬಿಟ್ಬಿಡಿ. ಊರಿನ ಜನ ಎಲ್ಲ ನಾನು ಹುಚ್ಚ ಅಂತಂದ್ರು ಪರವಾಗಿಲ್ಲ, ನೀನೇ ನಾನು ಹುಚ್ಚ ಅಂತಂದು ಬಿಟ್ಟೇಲೋ, ನೀನೇ ಹುಚ್ಚ ಅಂತಂದು ಬಿಟ್ಟೇಲೋ. ನಾ ಮಾಡ್ತಿರೋದು ಈಗೆಲ್ಲ ಯಾರಿಗೋಸ್ಕರ? ನಾನೇನಾದ್ರು ತಲೆ ಮೇಲೆ ಹೊತ್ಕೊಂಡು ಹೋಗೋಕೆ ಇಲ್ಲ, ನಿನಗೋಸ್ಕರವಾಗಿ ಕಣೋ, ನಿನಗೋಸ್ಕರವಾಗಿ. ಅಪ್ಪಾಜಿ, ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದೆಲ್ಲ ನನಗೆ ಯಾವುದು ಬೇಡ ಅಪ್ಪಾಜಿ. ಆ ರಂಗ್ಲ ಹೊಟ್ಟೆ ಆರಡಿ ದೇಹಕ್ಕೆ ಎಷ್ಟು ಮಾತ್ರ ಬೇಕು ಹೇಳಿ? ಹೊಟ್ಟೆ ಬಟ್ಟೆ ವಿಷಯದಲ್ಲಿ ನಾವು ಯಾವಾಗಲೂ ಸಂತೋಷವಾಗೇ ಇದ್ದೀವಿ, ಹೆಚ್ಚಿಗೆ ಯಾಕೆ ಬೇಕು ನೀವೇ ಹೇಳಿ. ಆನಂದ್, ನಿನಗೆ ಇರೋದ್ರಲ್ಲೇ ತೃಪ್ತಿ ಇರಬಹುದು, ಆದ್ರೆ ನನ್ನ ಮಗ ಹೇಗಿರ್ಬೇಕು ಅನ್ನೋ ಕಲ್ಪನೆ ನನಗಿದೆ. ನಾನು ಕುರುಡು ಕುರುಡಾಗಿ ತಾಮ್ರ ಹುಡುಕ್ತಿದ್ದೀನಿ ಅಂತ ನೀ ತಿಳ್ಕೊಂಡಿರಬಹುದು, ಆದ್ರೆ ನಿಜಾಂಶ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಕಣೋ. ನೋಡಿಲಿ ನೋಡಿಲಿ, ನಮ್ಮ ಹಿಂದಿನವರು ಬರೆದಿರೋ ಪತ್ರ ಇದು, ಇದರ ಪ್ರಕಾರನೇ ನಾನು ಹುಡುಕ್ತಾ ಇರೋದು. ಇದೇನಾರು ನನಗೆ ಸಿಕ್ಕಿಬಿಟ್ರೆ ನಿನ್ನ ಮೇಲೆ ಮುತ್ತು ರತ್ನದ ಮಳೆನ ಕರೆದು ಬಿಡ್ತೀನಿ, ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಊರಿನ ಜನ ನನ್ನ ಏನಂದ್ರೂ ಪರವಾಗಿಲ್ಲ, ನೀನ್ ಮಾತ್ರ ನನ್ನ ದಾರಿಗೆ ಅಡ್ಡ ಬರಬೇಡ, ನನ್ನ ಪಾಡಿ ನಾನು ಬಿಟ್ಬಿಡು. ಆಗ್ಲಿ ಅಪ್ಪಾಜಿ, ಹಾಗೆ ಆಗ್ಲಿ, ನಾನು ಮಾತ್ರ ನಿಮ್ ದಾರಿಗೆ ಅಡ್ಡ ಬರೋದಿಲ್ಲ. ಹಣ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ನನ್ಗೆ ಯಾವಾಗ್ಲೂ ನೀವು ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಐ ಲವ್ ಯು ಅಪ್ಪಾಜಿ. ನನ್ನ ಕರ್ಮ. ಅಯ್ಯಯ್ಯೋ ಅಯ್ಯಯ್ಯೋ, ಎಷ್ಟೊಂದ್ ದುಡ್ಡೈತೆ, ದುಡ್ಡಿಲ್ಲ ದುಡ್ಡಿಲ್ಲ ಅನ್ಕೊಂಡು ಇಷ್ಟೊಂದ್ ದುಡ್ಡು ಇಟ್ಕೊಂಡಿದ್ಯಾ? ಜಮೀನ್ದಾರ್ ಕಣ, ಕದ್ಕೊಂಡ್ ಬಂದ್ಬಿಟ್ಯಾ? ಕದ್ಕೊಂಡ್ ಬಂದಿದ್ದಲ್ಲ, ಕೆಲ್ಸಕ್ಕಾಗಿ ಕೊಟ್ಟಿರೋದು. ನನ್ ಗೊತ್ತಿಲ್ವಾ ನಿನ್ ಬುದ್ಧಿ? ಇನ್ನು ಎಲ್ಲಿ ತೊಳಿಲ್ವೇನ? ದುಡ್ಕೊಳತೀನಿ, ದಿನ ಇದೆ ರಾಮಾಯಣ ಆಗೋಯ್ತು. ತಗೋ, ಇದ್ಯಾವನಿಗ್ ಬೇಕು? ಇದು ಜಮೀನ್ದಾರದ ಕಣ, ಅವಾಗ್ಲೇ ಹೇಳಿಲ್ವ ದಡ್ಡ ಕೊಡ್ದಾವಾದ್ರೆ ಚಾಕು ಹಾಕ್ಬಿಡ್ತೀನಿ, ನನ್ ಕೋಪ ಬರ್ತಾ ಇತ್ತು, ಜಲ್ದಿ ಕೊಡು. ತಗೋ. ಅಳ ಪ್ರಲ್ಲ ಬರ್ಬೇಡ, ತೊಲಗು. ಚಂದನ್ ಮಾಲ್, ಅರೇ ರೇ ರೇ, ಪಣಿದು ಅಪ್ಪ, ಪಣಿದು ಅಪ್ಪ, ಏನ್ ಸಮಾಚಾರ ತಂದಿದ್ದಾನೆ? ತಂದಿದ್ದಾನೆ ಅಲ್ವೋ, ತಂದಿದ್ದಾರೆ. ಅರೆ 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 ರೇ 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 ರೇ. ನೋಡು, ಈಗೊಂದು ಮುಖ್ಯವಾದ ವಿಷಯ. ನಾನು ಹೇಳಿದಾಗ ನೀನ್ ಕೇಳಬೇಕು. ಈ ಸಲ ಜಮೀನ್ದಾರಿಗೆ 2 ಲಕ್ಷ ರೂಪಾಯಿ ಬೇಕು. ಮಾಮೂಲಾಗಿ ನಾನು ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ನೀನ್ ಅವನಿಗೆ ಕೊಡುವಾಗ ಬಂಗ್ಲೆ ಬರ್ಕೊಡಿ ಅಂತ ಕೇಳಬೇಕು. ಅವ್ರದ್ದು ಖಜಾನೆ ಹಣ ಸಬ್ಬಿ ನಿಮ್ದೇ ಖಾಲಿ ಮಾಡ್ತು, ಅವು ಬಂಗ್ಲೆ ಬರೆದು ಕೊಡು ಅಂದ್ರೆ ಚಪ್ಪಲ್ ತಗೊಂಡು ಪೂಜೆ ಮಾಡ್ತಾರೆ. ಪಕ್ಕದಲ್ಲಿ ನಾನು ಇರ್ತೀನಲ್ಲ, ನೋಡು, ಸುಮ್ಮನೆ ನಾನು ಹೇಳ್ದಾಗ ಕೇಳಿದ್ರೆ ನಿನಗೂ ಕಮಿಷನ್ ಸಿಗುತ್ತೆ, ಇಲ್ಲದೆ ಇದ್ರೆ ಬೇರೆ ಕಡೆ ಎಲ್ಲಾದ್ರೂ. ಪಣಿದು ಅಪ್ಪ, ಇದಕ್ಕೆಲ್ಲ ಗುಸ ಮಾಡ್ತಾರೆ, ಯಾವಾರ ದೊಡ್ಡದು ಐತೆ. ಕಮಿಷನ್ ಸ್ವಲ್ಪ ಜಾಸ್ತಿ ಬೇಕು. ಪಣಿದು ಅಪ್ಪ, 2 ಲಕ್ಷ ರೂಪಾಯಿ ಕೊಟ್ರೆ ಪೂರಾ ಬಂಗ್ಲೆದು ಬರೆದು ಕೊಡ್ತಾರೆ. ಅವನಿಗಿರೋ ಸ್ಥಿತಿಯಲ್ಲಿ ಪತ್ರ ಹಣ ಎರಡು ಅಲ್ಲಿ ಇಟ್ಬಿಟ್ರೆ ಬಂಗ್ಲೇನ ಎಲ್ಲಾ ಬರ್ಕೊಡ್ತಾನೆ. ಯಜಮಾನ್ರು ಈ ಪತ್ರದಲ್ಲಿ ಸ್ವಲ್ಪ ಬಂಗ್ಲೆ ಬರ್ಕೊಡ್ಬೇಕಷ್ಟೆ. ಏನು ಏನ್ರಿ ಮೇಸ್ತ್ರಿಗಳೇ ನೀವು ಮಾತಾಡ್ತಾ ಇರೋದು? ಬಂಗ್ಲೆ ಅಡವಿಡ್ಬೇಕೆ ಜುಜುಬಿ 2 ಲಕ್ಷ ರೂಪಾಯಿಗೋಸ್ಕರ? ಯಜಮಾನ್ರು ಕೋಪಿಸ್ಕೋಬಾರ್ದು,
ಈಗಿನ ಕಾಲದಲ್ಲಿ ಹಣ ಕೊಡೋರು ಮುಂದೆ ಬರೋದೇ ಕಷ್ಟ. ಇದು ಕೇವಲ ವ್ಯವಹಾರಕ್ಕೋಸ್ಕರ ಈ ಪತ್ರ. ಆಮೇಲೆ ನೀವು ಎಷ್ಟು ಹಣ ಕೇಳಿದ್ರು ಅವನು ಕೊಡ್ತಾಲೇ ಇರ್ತಾನೆ, ನೀವು ತಗೋತಲೇ ಇರಬಹುದು. ಬೇಕಿಲ್ಲ, ನಮ್ಮ ಹಿರಿಯರು ಬಹಳ ಬದುಕಿದ ಈ ಬಂಗ್ಲೆ ನಡ್ಬಿಡು ಅಂತ ಹೇಳ್ತಾ ಇದ್ದೀರಾ. ಬೇಕಿಲ್ಲ ನನಗೆ ಸಲ. ರಾಜ ಸಾಹೇಬ್, ಇದು ಹಣ ಅಂದು ಯವ್ವಾರ ಐತೆ, ತಾವು ಹಾಳವಾಗಿ ಯೋಚನೆ ಮಾಡಿ ನೋಡಿ. ರಂಗಣ್ಣ ಇದನ್ನ ಆಚೆ ಕಳಿಸಿ, ತಗೊಂಡು ಹೋಗಿ ಮೊದಲಿಂದ. ಯಾವಾಗ ಬಂದೆ? ಮಾರುವಾಡಿ ಹಣ ತಗೊಂಡೋದಾಗಲೇ ಬಂದೆ. ಅಲ್ಲಯ್ಯ, ನಾವೆಲ್ಲ ನಿನ್ನ ಭಾಗಕ್ಕೆ ಸತ್ತೋಗಿದ್ವೇನು? ನಿನಗೆ ಹಣ ಬೇಕಾಗಿದ್ರೆ ನನ್ನ ಕೇಳಬೇಕಾಗಿತ್ತು. ಕಂಡು ಕಂಡವ್ರು ಬಂದು ಕೈ ತೋರಿಸ ಅವಲಕ್ಷಣ ಅನ್ನಿಸ್ಕೊಳ್ಳದೆ. ಹಾಗೇನಲ್ಲ, ಸ್ನೇಹದಲ್ಲಿ ಇದೆಲ್ಲ. ಏನಂದೆ, ನನ್ನೇನು ಬೇರೆಯವನು ಅನ್ಕೊಂಬಿಟ್ಯಾ? ನಾನು ಈ ಮನೆ ಬೀಗನಾಗೋನು, ನಾಳೆ ನನ್ನ ಮಗಳು ಈ ಮನೆ ಸೊಸೆ ಆಗ್ಬರೋಳು, ಅಂದಮೇಲೆ ನಮ್ಮಿಬ್ಬರ ಆಸ್ತಿ ಬೇರೆ ಆಗುತ್ತೇನು? ನೋಡು, ನಿನಗೆ ಎಷ್ಟು ಹಣ ಬೇಕೋ ನಾ ಕಳಿಸ್ಕೊಡ್ತೀನಿ. ಯಾಕೆ ಅನುಮಾನವೇ? ಯಜಮಾನ್ರೆ, ರಾಯರ್ ಹೇಳು ಸರಿ ಅಂತ ನನಗೂ ಅನ್ಸುತ್ತೆ. ಆದ್ರೆ ಒಂದ್ ಮಾತಪ್ಪ. ಏನದು? ಈ ಹಣದ ವ್ಯವಹಾರ ಬರವಣಿಗೆಯಲ್ಲಿ ಇರ್ಬೇಕು. ಏನಯ್ಯ, ನನ್ನ ಮಾರುವಾಡಿ ಅನ್ಕೊಂಬಿಟ್ಯಾ? ನೋಡು, ಇಲ್ದೇ ಇರೋದಲ್ಲ, ಯೋಚನೆ ಮಾಡ್ಬೇಡ, ನಾನು ಈಗಲೇ ಹಣ ಕಳಿಸ್ಕೊಡ್ತೀನಿ. ರಂಗಣ್ಣ ಬನ್ನಿ. ಬಂಗ್ಲೆನೇ ಬರ್ಕೊಡ್ತಾನೆ, ಎಲ್ಲ ಬರ್ಕೊಡ್ತಾನೆ ಅಂತ ನಿಮ್ದು ನಮ್ಮ ಹತ್ರ ಅಂದ್ರು. ಅಬ್ಬು, ನಿಮ್ದು ತಲೆ ಕೆಳಗಡೆ ಆಗೋಯ್ತು. ನಿನ್ ತಲೆ ಆತ್ರ ಪಡಬೇಡ, ಸುಮ್ನಿರ. ಈಗೇನ್ ಮುಳುಗ ಹೋಗಿದ್ದು? ಬಲರಾಮಯ್ಯ ಕೊಟ್ಟಿರೋ 2 ಲಕ್ಷ ನಾ 2 ದಿವಸದಲ್ಲಿ ಖಾಲಿ ಮಾಡಿಸ್ತೀನಿ. ಆಮೇಲೆ ಎಲ್ಲಿ ಹೋಗ್ತಾನ ಆ ಜಮೀನ್ದಾರ ಹಣಕ್ಕೆ? ನನ್ನ ಹತ್ರನೇ ಬರ್ಬೇಕು, ನಾನ್ ನಿನ್ನ ಹತ್ರನೇ ಬರ್ಬೇಕು. ಅಂದ್ರೆ ತಿರ್ಗಾ ನಿಮ್ದು ನಮ್ಮ ಹತ್ರನೇ ಬರ್ತಾನೆ? ಮರ್ಯಾದೆ ಕಲಿಯಲು ಕ್ಯಾ ಬರ್ತಾನೆ ಅಲ್ಲ, ಬರ್ತಾರೆ. ಓ, ಅವ್ರೆ 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 ಅವ್ರೆ. ಅರೆ ಬಣ್ಣಿಂದು ಅಪ್ಪ, ಆ ಬಲರಾಮಂದು ಅಯ್ಯ, ತಿರ್ಗಾ ಜಮೀನ್ದಾರ್ಗೆ ಹಣ ಕೊಟ್ರೆ? ಬಲ್ ನನ್ ಮಗ ಇದ್ಯಾ, ತಲೆ ತುಂಬಾ ಬಡ್ಡಿನೇ ಐತೆ ಅಂದ್ಕೊಂಡಿದ್ದೆ, ಬುದ್ಧಿನೂ ಐತೆ. ಪಣಿದು ಅಪ್ಪ, ಅಬ್ಬು ಹೋಯ್ತಾ ಇದ್ಯಾ? ಕತ್ ಕತ್ಯಾ ಪಣಿದು ಅಪ್ಪ, ನಮ್ದು ಬಾದ್ಮಿ ಸಿಗ್ತಾವ್, ಅಬ್ಬು ಹೋಗ್ತಾವ್. ಹೋಗಲ್ಲ ಗಬ್ಬ ಕಡ ನೋ, ಸುಮ್ನೆ ಹೋಗಪ್ಪ, ನನ್ನ ತಲೆ ತಿನ್ಬೇಡ. ನಾನು ಮಂಜು ಇಸ್ಪೀಟ್ ಆಡಕ್ ಹೋಗ್ಬೇಕು. ದೊಡ್ಡ ಮಂಜು ನೀನ್ ಹೇಳ್ದ ಕೇಳ್ತಾನ? ಬಾ, ನಿಂತ್ಕೊಳ ಅಂದ್ರೆ ನಿಂತ್ಕೋತಾನೆ, ಕೂತ್ಕೊಳ ಅಂದ್ರೆ ಕೂತ್ಕೋತಾನೆ, ಕುಣಿಯೋ ನನ್ ಮಗ್ನ ಅಂದ್ರೆ ಕುಣಿತಾನೆ. ಹಾಗಾದ್ರೆ ನೀನ್ ನಾನು ಹೇಳಿದ ಕೇಳ್ತೀಯ? ಹಾಗಾದ್ರೆ ದುಡ್ಡು ಕೊಟ್ಟಿಯಾ? ಕೂತ ಇದ್ನಲ್ಲ. ಇಲ್ಲಿ ಬಾರ, ಇಲ್ಲಿ ಕೇಳು, ಕೇಳು. ಅಲ್ಲಿ ಮಂಜುಗೆ ಹೇಳು, ಅವ್ರ ಅಮ್ಮನ ಹತ್ರ ಹೋಗಿ ಹಿಂಗೆ ಹೇಳಬೇಕು ಅಂತ. ಅರೆ ಸುಧಾ, ಸುಧಾ, ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಸಾರಿ ಅಣ್ಣ, ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ನೋಡಿ. ನೋಡ್ತಾನೆ ಇದ್ದೀನಲ್ಲ. ಏನು ಕಾಣಿಸ್ಲಿಲ್ವಾ? ಎಲ್ಲ ಕಾಣಿಸ್ತಾನೆ ಇದೆ. ನಿನ್ನ ಕಣ್ಣು, ಮೂಗು, ಬಾಯಿ ಎಲ್ಲ ಲಕ್ಷಣವಾಗಿ ಇದೆ. ಅಯ್ಯೋ, ಅದೆಲ್ಲ ರೀ ಇದು. ಓ, ಅದ ಸುಂದರವಾದ ಈ ನಿನ್ನ ಮುಖ ನೋಡೋದ್ ಬಿಟ್ಟು ಆ ನೆಕ್ಲೆಸ್ ನಾನೇ ಯಾಕೆ ನೋಡಿ? ಇದರಲ್ಲೇ ಇರೋದು ಮುಖ್ಯವಾದ ವಿಷಯ. ಅದರಲ್ಲೇನಪ್ಪ ಇದೆ ಅಂತ ಮುಖ್ಯವಾದ ವಿಷಯ? ನಾನು ನಿಮ್ಮನ್ನ ನೋಡಕ್ಕೆ ಬರ್ತಾ ಇದ್ದೆ, ಅವಾಗ ನಿಮ್ ಡ್ಯಾಡಿ ನನ್ ಮನೆಗ್ ಬಂದ್ಬಿಟ್ರು. ಬಂದು ಏನ್ ಹೇಳಿದ್ರು ಗೊತ್ತಾ? ನನ್ಗೇನ್ ಗೊತ್ತು? ನಮ್ಮಿಬ್ಬರಿಗೂ ಮದುವೆ ಅಂದ್ರು. ವಾಟ್? ಅದಕ್ಕೆ ಈ ನೆಕ್ಲೆಸ್ ಪಸಂದ್ ಮಾಡಿದ್ರು. ವೆರಿ ಗುಡ್. ಅವರೇನೋ ನೆಕ್ಲೆಸ್ ಪಸಂದ್ ಮಾಡಿದ್ರು, ನೀವೇನ್ ಕೊಡ್ತೀರಿ? ನಾನ ನಿನ್ಗೋಸ್ಕರ ನನ್ನ ಹೃದಯನೇ ಕೊಡ್ತಾ ಇದ್ದೀನಿ. ನೀನ್ ನನ್ಗೇನ್ ಕೊಡ್ತಾ ಇದೀಯ? ಏನ್ ಕೊಡ್ಬೇಕು ಉಡುಗೊರೆ? ಒಂದೇ ಒಂದು. ಸುಧಾ, ಸುಧಾ.
ಮತ್ತ್ಯಾಕಮ್ಮ ತಾಮ್ರ ಸಿಗುತ್ತೆ ಅಂತ ಬೆಟ್ಟನೆಲ್ಲ ಅಗಿತಾ ಇದನಲ್ಲ ಹುಚ್ಚು ಜಮೀನ್ದಾರ, ಅದಕ್ಕೆ ಪಾಪ ಯಾರು ಸಾಲ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಆಹಾ, ನಮ್ಮಪ್ಪ ಕಲಿಯುಗದ ಕರ್ಣ ನೋಡಮ್ಮ, ಒಂದು ಪತ್ರ ಕೂಡ ಬರ್ಸ್ಕೊಳ್ಳದೆ ಕೊಟ್ಟಿದ್ದಾರೆ ಅಂದ್ರೆ ಏನ್ರಿ? ನಿಮ್ಮನ್ನೇ ಕೇಳ್ತಿರೋದು. ಸುಲಭ ಈ 2 ಲಕ್ಷ ರೂಪಾಯಿ ಸಾಲ ಕೊಟ್ರಲ್ಲ, ಆ ಹಣ ಯಾರ್ದು ಅಂತ ಮೊದ್ಲು ಹೇಳಿ. ಗೊತ್ತು ತಾನೆ, ಅಂದಮೇಲೆ ನನ್ನ ಕೇಳ್ದೆ, ಪತ್ರನು ಬರ್ಸ್ಕೊಳ್ದೆ ಯಾಕ್ರಿ ಸಾಲ ಕೊಟ್ರಿ? ಲೇ ಶಾಂತಿ, ಅವ್ರೇನೋ ಹುಡುಗ ಮಂಡ್ಯದ ಅಂತ ಅನ್ನತ್ತ ನೀನು ಹಾಗೆ ಕೇಳ್ತಿಯಲ್ಲೇ. ಮನುಷ್ಯ ಮನುಷ್ಯನ ಸಹಾಯ ಮಾಡುವ, ಅದು ಅಲ್ದೆ
ನಾಳೆ ನಮ್ಮ ಸುಧಾ ಅವ್ರ ಮನೆ ಸೊಸೆಯಾಗಿ ಹೋಗೋಣ. ಬೀಗರಾಗಿ ಬರೋರ ಹತ್ರ ಸಾಲಕ್ಕೆ ಪತ್ರ ಬರೆಸ್ಕೊಳ್ಳೋಕೆ ಚೆನ್ನಾಗಿರುತ್ತೇನೆ. ಚೆನ್ನಾಗಿರುತ್ತೋ ಇಲ್ವೋ ನಿಮ್ ಪುರಾಣ ನನಗೆ ಬೇಕಾಗಿಲ್ಲ, ನನ್ನ ಹಣಕ್ಕೆ ಪತ್ರ ಬೇಕು. ಮೊದಲಾಗಿ ಬರೆಸ್ಕೊಂಡು ಬನ್ನಿ. ನಾನೇ ಸಹಾಯ ಮಾಡ್ಬಿಟ್ಟು ಯಾವ ಮುಖ ಇಟ್ಕೊಂಡು ಹೋಗಿ ಕೇಳಲೆ ಪತ್ರ. ಅಮ್ಮ ಅವ್ರಿಗೆ ಕೇಳಕ್ಕಾಗಿದ್ರೆ ನಾನ್ ಕೇಳ್ತೀನಿ. ಹೌದು ಕಣೋ, ನಿಮ್ಮ ಅಪ್ಪನೇ ಕೇಳಿದ್ರು ಅಂತ ಹೇಳಿ ಪತ್ರ ಬರ್ಸ್ಕೊಂಡ್ ಬಾ. ಹೋಗು. ರೈಟ್. ಶಾಂತಿ, ನೀವು ಸುಮ್ಮನೆ ಇರ್ತೀರಾ? ಏನು ಕೊಠಣಕ್ಕೆ ಪತ್ರ ಬರ್ಸ್ಕೊಂಡ್ ಬನ್ನಿ ಅಂತ ಹೇಳಿದಾರ ನಿಮ್ ತಂದೆ? ಹೌದು. ಅವತ್ತಿನ ದಿವಸ ನಾನೇ ಬರ್ಕೊಡ್ತೀನಿ ಅಂತ ಒತ್ತಾಯ ಮಾಡಿದೆ, ಬೇಡ ಅಂತಂದ್ರು. ಪರವಾಗಿಲ್ಲ, ಕೊಡಿ. ರಂಗಣ್ಣರೇ ಬರೀರಿ. ಹಾಗೆ ಕೊಟ್ ಸಾಲ ವಾಪಸ್ ಕೊಡೋವರೆಗೂ ಈ ಬಂಗ್ಲೆನ ಅಡವಿಟ್ಟಿದ್ದೀನಿ ಅಂತ ಮಾತ್ರ ಬರೆಯೋದಕ್ಕೆ ಮರಿಬೇಡಿ. ಇದು ನಿಮ್ ತಂದೆನೇ ಹೇಳಿ ಕಳಿಸ್ರ? ಹಾ, ನಾನು ಹೇಳ್ತಾ ಇದ್ದೀನಿ. ಆಗೋದಿಲ್ಲ, ಸಾಲಕ್ಕೆ ಬೇಕಾದ್ರೆ ಪತ್ರ ಬರ್ಕೊಡ್ತೀನಿ, ಬಂಗ್ಲೆ ಒತ್ತೆ ಇಡೋಕೆ ಸಾಧ್ಯವಿಲ್ಲ. ಚೆನ್ನಾಗಿದ್ದೀರಿ, ಹಣ ತಗೊಂಡು ಒತ್ತೆ ಇಡಲ್ಲ ಅಂದ್ರೆ ಹೇಗ್ರಿ? ಹಣ ಏನು ಬಿಟ್ಟಿ ಬಿದ್ದಿದ್ಯಾ? ಮಂಜು ಹದ್ದು ಮೀರು ಮಾತಾಡ್ಬೇಡ. ನಿಮ್ ತಂದೆ ನಾನು ಬಾಲ್ಯ ಸ್ನೇಹಿತರಪ್ಪ. ಆ ಮಾರ್ವಾಡಿ ಹತ್ರ ಹಣ ಬೇಡ ಅಂತಂದಾಗ ನಿಮ್ ತಂದೆನೇ ಬಲವಂತವಾಗಿ ನನಗೆ ಕೊಟ್ಟರು. ನಿನಗೆ ಈ ವಿಷಯ ಗೊತ್ತಿಲ್ಲ. ಈ ಪತ್ರ ತಗೊಂಡು ಮನೆಗೆ ಹೋಗು, ನಾನೇ ಬಲರಾಮ ಹತ್ರ ಬಂದು ಮಾತಾಡ್ತೀನಿ. ನೀವೇನ್ರಿ ಅಲ್ಲಿ ಬಂದು ಮಾತಾಡೋದು? ಅವರೇ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ನೋಡಿ, ಬರ್ಕೊಡಿ ಪತ್ರನ, ಇಲ್ಲಾಂದ್ರೆ ಬಿಸಾಕ್ರಿ ಹಣನ. ಹಣನ ಖರ್ಚು ಮಾಡ್ಬಿಟ್ಟಿದ್ದೀನಪ್ಪ, ಅದಕ್ಕೆ ನಾನೇನ್ ಮಾಡ್ಲಿ? ನಮ್ ತಂದೆ ಹೇಳಿ ಕಳಿಸಿದ್ದಾರೆ, ಹಣ ವಾಪಸ್ ತಗೊಂಬಾ ಇಲ್ಲಾಂದ್ರೆ ಪತ್ರ ಬರ್ಸ್ಕೊಂಬಾ ಅಂತ. ಅಯ್ಯೋ ದೇವ್ರೇ, ಬಲರಾಮ ಈ ರೀತಿ ಹಿಂದಿಲ್ಲ ಇರುತ್ತಾನೆ ಅಂತ ನನಗೆ ಗೊತ್ತಾಗ್ಲಿಲ್ವೇ? ನೋಡ್ರಿ, ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಹಣ ವಾಪಸ್ ಕೊಡೋ ಯೋಗ್ಯತೆ ಇಲ್ಲದ ಮೇಲೆ ಸಾಲ ಯಾಕ್ರಿ ಮಾಡ್ಬೇಕು? ನಮ್ಮ ಅಪ್ಪನ ಯೋಗ್ಯತೆ ಬಗ್ಗೆ ಮಾತಾಡ್ತೀನೋ ರಾಸ್ಕಲ್? ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡಕ್ಕಾಗದಿದ್ರು ರೋಪೇರಿ ಹಾಕ್ತೀನೋ? ಬಿಡಿ ಅಪ್ಪಾಜಿ, ಇವತ್ತು ನಿಮ್ಗೊಂದು ಗತಿ ಕಾಣಿಸ್ತೀನಿ. ಅಪ್ಪಾಜಿ, ತಪ್ಪ ಒಂದಲ್ಲ ನಂದು, ನಂದು ನಿನ್ ಹಣ ನಿನ್ ಹದಿನೈದು ದಿವಸದಲ್ಲಿ ನಿನ್ ಮುಖದ ಮೇಲೆ ಬಿಸಾಕದೆ ಹೋದ್ರೆ ನನ್ನ ಹೆಸರು ಆನಂದಾನೇ ಅಲ್ಲ. ಗೆಟ್ ಔಟ್, ಗೆಟ್ ಔಟ್. ನೋಡಿದ್ರ ಅಪ್ಪಾಜಿ, ನೀವು ಸಾಲ ಮಾಡಿದ್ರಿಂದ ಏನಾಯ್ತು ನೋಡಿದ್ರ? ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗರೆಲ್ಲ ನಿಮ್ಮನ್ನು ಎದುರಿಸಿ ಮಾತಾಡೋಕಾಗೋಯ್ತು. ಹೌದು ಆನಂದ್, ಹೌದು ಆನಂದ್, ನಾನು ಸಾಲ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಸರಿ, ಹದಿನೈದು ದಿವಸದ ತನ್ನ ದುಡ್ಡು ಬಿಸಾಕ್ತೀನಿ ಅಂತಂದ್ಯಲ್ಲ, ಹೇಗೆ ಕೊಡ್ತೀಯಪ್ಪ? ಎಲ್ಲಿಂದ ಕೊಡ್ತಿ? ಭಿಕ್ಷೆ ಬಿಡ್ತೀನಪ್ಪಾಜಿ, ಎಲ್ಲಾದರೂ ಹೋಗಿ ಹೇಗಾದರೂ ಸಂಪಾದನೆ ಮಾಡ್ತೀನಿ, ಕಳ್ತನ ಮಾಡ್ತೀನಪ್ಪಾಜಿ. ಅಪ್ಪಾಜಿ, ನನಗೆ ನೀವು ಬೇಕು, ನಿಮ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಏನ ಹಣ ಕದ್ಕೊಂಡು ಬಂದು ಮುಖದ ಮೇಲೆ ಎಸಿತೀನಿ ಅನ್ನ ಅಂದ್ರೆ ನನ್ನ ಪ್ಲಾನ್ ಎಲ್ಲ ತಲೆ ಕೆಳಕಾಗೋಯ್ತಾ? ಆ ಆನಂದ ಒಬ್ಬ ಅಲ್ಲಿ ಬರ್ದಿದ್ರೆ ಜಮೀನ್ದಾರ ಖಂಡಿತ ಪತ್ರ ಬರ್ಕೊಡ್ತಾ ಇದ್ದ. ನಾನ್ ಹೋಗಿದ್ದಿದ್ರೆ ಸುಮ್ನಿರ. ನೀನ್ ಸುಮ್ಗಿರೋ, ಏನೋ ಜಮೀನ್ದಾರನ ಮನೇಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಸುಮ್ಗಿದ್ದೀನಿ, ಇಲ್ದಿದ್ರೆ ಅಂತ ಚಾಕು ಆಗ್ಬಿಟ್ಟಿದ್ದೆ. ಅವನ್ಗೆ 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 ಸಿಕ್ತು, ಜಮೀನ್ದಾರನ ಹೇಗ್ ಬಗ್ಗಿಸಬೇಕು ಅನ್ನೋ ಐಡಿಯಾ ಸಿಕ್ತು. ಆನಂದ ನಿಮ್ಮಿಬ್ಬರಿಗೂ ಬಹಳ ತೊಂದರೆ ಕೊಟ್ಟಿದ್ದಾನಲ್ಲ, ಅವನ್ನು ಮುಗಿಸ್ಬೇಕಲ್ಲ. ಒಂದು ಕಲ್ಲಿಂದ ಎರಡು ಹಕ್ಕಿ, ನೀವಿಬ್ರು ನಾನು ಹೇಳ್ದ ಕೇಳಬೇಕು. ಅವನನ್ನು ಮುಗಿಸೋದಾದ್ರೆ ನೀವೇನ್ ಹೇಳಿದ್ರು ಕೇಳ್ತೀವಿ. ಆನಂದ್, ನಮ್ಮ ಅಣ್ಣ ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ತಿತ್ತ ನನಗೆ ಗೊತ್ತು. ಆದ್ರೆ ಇಷ್ಟಕ್ಕೆಲ್ಲ ಕಾರಣ ನಮ್ ತಂದೆ ಅಲ್ಲ ಅಣ್ಣ, ನಮ್ ತಂದೆ ಅಲ್ಲ. ಸುಧಾ, ಒಡೆದ ಹಾಲು ಒಡೆದ ಕನ್ನಡಿ ಹೋದ ಮಾನ ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ. ಕಾರಣ ಯಾರೇ ಆಗಿರ್ಬೋದು, ಆದ್ರೆ ಹೋದ ಮಾನ ನಮ್ದೇ ತಾನೆ. ನಿಮ್ ತಂದೆಗಾಗಿರೋ ಅವಮಾನದಿಂದ ನಮ್ ತಂದೆ
ಅವ್ರ ಮುಖ ತೋರಿಸೋಕೂ ನಾಚಿಕೆ ಪಟ್ಕೊಂಡು ಈ ಹಣನ ನನ್ನ ಹತ್ರ ಕೊಟ್ಟು ಕಳಿಸಿದ್ದಾರೆ. ತಗೊಳ್ಳಿ ಅಣ್ಣ. ಜಮೀನ್ದಾರ್ ರಾಮ ವರ್ಮ ಹೆಗ್ಡೆ ಅಂದ್ರೆ ಈ ಊರಿಗೆ ದೊಡ್ಡ ಶ್ರೀಮಂತರು, ದಾನ ಧರ್ಮದಲ್ಲಿ ಹೆಸರು ಮಾಡಿದವರು. ಆದ್ರೆ ನಾನು ನಮ್ಮ ತಾತನ ಆಸ್ತಿ ನಮ್ಮ ತಂದೆ ಸ್ವತ್ತು ಎರಡೂ ಬೇಡ ಅಂತ ದೂರ ಇದ್ಬಿಟ್ಟೆ. ಸುಧಾ, ನಮ್ಮ ತಂದೆ ಒಂದ್ಸಲ ಮಾಡಿದ ಸಾಲಕ್ಕೆ ಆದ ಅವಮಾನ ಸಾಕು. ಈ ಹಣ ನಿಮ್ಮ ಹತ್ರ ತಗೊಂಡ್ರೆ ಎಡವಿದ ಕಾಲ್ಗೆ ಮತ್ತೆ ಪೆಟ್ಟು ಬಿದ್ದಾಗತ್ತೆ. ಸುಧಾ, ನನ್ನ ಜೀವನದಲ್ಲಿ ಸರ್ವಸ್ವಾನೆ ಆಗಿರೋ ಆ ನಮ್ಮ ತಂದೆನ ಕಾಪಾಡೋ ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ಈ ಹಣದ ಅವಶ್ಯಕತೆ ನನಗಿಲ್ಲ. ನಿಮ್ಮ ತಂದೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಸುಧಾ, ಪ್ಲೀಸ್ ಲೀವ್ ಮೀ ಅಲೋನ್. ನೀವು ಅಳ್ಳಾಡಬಾರ್ದಂದ್ರೆ ಸೀಟ್ ಬಿಟ್ಟು ಯಾರು ಅಳ್ಳಾಡಬಾರ್ದು. ಏನೇನಿದೆ ತೆಗಿರ ಇನ್ನು ಯಾರಾದ್ರೂ ಒಳ್ಳೆ ಪಾರ್ಟಿ ಇದ್ರೆ ನೋಡು, ನನ್ನ ಕುದುರೆಗಳನ್ನ ಮಾರ್ಬಿಡ್ಬೇಕು ಅಂತ ಇದ್ದೀನಿ. ಕುದುರೆಗಳನ್ನೆಲ್ಲ ಮಾರ್ಬಿಡ್ತೀರಾ ಶಿವ? ಮಾರ್ಬೇಕಾದ ಪರಿಸ್ಥಿತಿ ಬಂದಿದೆ ಬರ್ಮ. ನೀನು ಕೊಡಬೇಕಾದ ಕಮಿಷನ್ ಕೊಡ್ತೀನಿ. ಆದಷ್ಟು ಬೇಗ ಒಳ್ಳೆ ಪಾರ್ಟಿ ಇದ್ರೆ ನೋಡು. ಅದಕ್ಕೇನು ಕರ್ಕೊಂಬತ್ತೇನೆ ಬಲ್ಲ ಶಿವ. ಇಲ್ಲ, ಇಡೀರಿ ಇಡೀರಿ, ನನ್ನ ಮಾತು ಕೇಳಿ. ಇದು ಹೇಗೆ ಬಂತು ನನಗೆ ಗೊತ್ತಿಲ್ಲ. ಅದು ಹೇಗೆ ಬಂತು ನಮಗೆ ಗೊತ್ತಿಲ್ಲ. ಬಂದು ಪೊಲೀಸ್ ಸ್ಟೇಷನ್ ಹೇಳು. ಅದೇ ನನ್ನ ಮಾತು ಕೇಳಿ. ಆನಂದ್, ನನ್ನ ಮಗ ಬಸ್ ಲೂಟಿ ಮಾಡಿ ಇನ್ಸ್ಪೆಕ್ಟರ್ ಕೊಲೆ ಮಾಡ್ದ? ನಾನು ಮೊದಲ ನಾನು ಮೊದಲ ಏನು ಉಚಿತ ಮಾತಾಡ್ತಿದ್ಯೋ? ಹೌದು ಬುದ್ಧಿ, ಪೊಲೀಸ್ನಲ್ಲಿ ಹೇಳ್ಕೊಂಡೋಗಿದ್ದು ನಾನೇ ಕಣ್ಣಾರೆ ನೋಡಿದೆ ಬುದ್ಧಿ. ನನ್ನ ಆನಂದ್ ಎಲ್ಲಿ? ಅಯ್ಯೋ, ಏನೋ ಇದು, ಏನೋ ಮಾಡ್ಕೊಂಡೆ ಮಂಜು. ಮಾತಾಡು ಮಾತಾಡು ಮಂಜು ಮಾತಾಡು. ಅದನ್ನ ನಾನು ಹೇಳ್ತೀನಿ. ಬಸ್ ಅನ್ನು ಕೊಳ್ಳೆ ಹೊಡೆಯಕ್ ಹೋಗಿ ಗುಂಡನ ಇಟ್ಟು ತಿಂದು ಮಲಗವನೆ. ಅಯ್ಯೋ ಮಂಜು, ನಿನಗೇನು ಕಡಿಮೆ ಆಗಿದೆ ಅಂತ ಇಂಥ ಕೆಲಸ ಮಾಡ್ಕೊಂಡಿಯೋ? ಮಾತಾಡು ಮಂಜು. ಪಾಣ್ಯಪ್ಪನವ್ರೆ, ಮಾತುಕತೆ ಇಲ್ಲದೆ ಮಲ್ಕೊಬಿಟ್ಟಿದ್ದೀನಿ. ನಡೀರಿ, ಬೇಗ ಆಸ್ಪತ್ರೆಗೆ ಹೋಗೋಣ. ಬನ್ನಿ ನಡೀರಿ. ಚೆನ್ನಾಗಿ ಹೇಳಿದ್ರಿ. ನಾವು ಅವನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅವರು ನಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೊಲೀಸ್ನವರು ಇವನಿಗೆ ಗುಂಡು ನೇತಿ ಹಾಕ್ಬಿತ್ತು ಅಂತ. ಬಸ್ನಲ್ಲಿ ದರೋಡೆ ಮಾಡಕ್ ಹೋಗಿದ್ದ, ಇನ್ಸ್ಪೆಕ್ಟರ್ ಕೊಲೆ ಮಾಡ್ದ ಅಂತ ನಾವು ಹೇಳಬೇಕಾಗ್ತದೆ.
ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ನಲ್ಲಿ ಇವನ್ನ ನೇಣಾಕ ಅಷ್ಟೇ. ನನ್ನ ಮಗನಿಗೆ ನೀವೇ ನಮ್ಮ ಭಾಗ್ಯ ದೇವರು, ನಮ್ಮ ಮರ್ಯಾದೆ ಉಳಿಸಿ ನಮ್ಮ ಮಗನ ಹೆಗಲು ಮಾಡಿ ಕಾಪಾಡಿ. ಕಾಪಾಡಕಲ್ವ ಶಾಂತಮ್ಮನವ್ರೆ? ಪೊಲೀಸ್ನವ್ರಿಗೆ ಕಣ್ಣು ತಪ್ಪಿಸಿ ಇಲ್ಲಿ ಕರ್ಕೊಂಬಂದು ಗುಂಡು ತಪ್ಪಿಸಿ ಔಷಧಿ ಹಾಕಿ ಮಲಗಿಸಿರೋದು. ನನ್ನ ಮಗನಿಗೋಸ್ಕರ ಎಷ್ಟು ಖರ್ಚಾದ್ರೂ ಚಿಂತಿಲ್ಲ, ನಾನ್ ಕೊಡ್ತೇನೆ. ಕೊಡಿ ಕೊಡಿ, ನಾನ್ ಕೇಳುವಾಗೆಲ್ಲ ಕೊಡ್ತಲೇ ಇರಿ. ಸದ್ಯಕ್ಕೆ ಒಂದ್ 50,000 ರೂಪಾಯಿ ಈ ಕಡೆ ತಳ್ಳಿ ನಿಮ್ ಮಗನಿಗೋಸ್ಕರ. ಕೊಡ್ತೇನೆ, ಎಷ್ಟು ಬೇಕಾದ್ರೂ ಕೊಡ್ತೇನೆ. ಆದ್ರೆ ಈ ವಿಷಯ ಯಾರಿಗೂ ತಿಳಿಸ್ಬೇಡಿ. ನಾನಿರೋವರೆಗೂ ನೀವೇನು ಭಯ ಪಡಬೇಡಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ನೀವನು ಚಿಕ್ಕಿಟ್ಕೊಂಡು ಏನಾದ್ರೂ ನೀವೇ ರೀತಿ ದುಡುಕ್ಬಾರ್ದಾಗಿತ್ತು. ಹಂಗಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ನನಗೂ ಈ ಕೊಲೆಗೂ ಸಂಬಂಧ ಅಂತ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ನೀವು ನನ್ನ ತಲೆ ಮೇಲೆ ಅಪರಾಧದ ಹೊರೆ ಹೊರಿಸಿದ್ರೆ ನಾನು ಏನ್ ಮಾಡಲಿ? ಅಪರಾಧ ಹೊರಿಸ್ತಾ ಇಲ್ಲ, ನಿನ್ನ ದೊಡ್ಡ ಆಪತ್ತಿನಲ್ಲಿ ತೆಗೆಸ್ಬಿಟ್ನಲ್ಲ, ನಾನು ಸಾಲ ಮಾಡಿದ್ರೆ ನಿನ್ಗೆ ಈ ಸ್ಥಿತಿ ಬಂದ್ಬಿಡ್ತು. ಹಂಗಂಡೋರೆ ನನ್ನ ಮಗನ ತಲೆ ನಾನೇ ಹೇಳ್ಬಿಟ್ಟೆ. ಅಪ್ಪಾಜಿ ಅಪ್ಪಾಜಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ರಂಗಣ್ಣವ್ರೆ, ಅಪ್ಪಾಜಿ ಮನೆ ಕರ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಪ್ಪ, ಬನ್ನಿ ಯಜಮಾನ್ರೆ, ಬನ್ನಿ. ಎಲ್ಲಿಗೆ ಹೊರಟೆ? ಅಮ್ಮ, ಆನಂದ್ ನೋಡಕ್ ಹೋಗ್ತೀನಿ. ಆ ಕೊಲೆಗಾರ ನೋಡಕ್ ಹೋಗ್ತೀನಿ ಅಮ್ಮ. ನಾನು ಅವ್ರನ್ನ ನೋಡ್ಲೇಬೇಕಮ್ಮ. ನೀವು ಸುಮ್ಮನಿರ್ತೀರಾ? ನಿಮ್ ಮುದ್ದು ಮಗಳಿಗೆ ಸಲಿಗೆ ಜಾಸ್ತಿ ಆಯ್ತು, ದೊಡ್ಡವ್ರ ಮಾತಿಗೆ ಬೆಲೆನೇ ಇಲ್ಲ. ಬಿಡಿ ಅಣ್ಣ, ಇನ್ನೇನ್ರಿ ಆಗ್ಬೇಕು? ನಿಮ್ ಮುದ್ದು ಮಗಳು ಆ ಕೊಲೆಗಾರ ನೋಡ್ಬೇಕಂತೆ. ನೋಡ್ಲಿ ಬಿಡು, ಒಬ್ಬರೊಬ್ಬರು ಅನ್ನ ಪ್ರೀತಿಸಿದ್ದಾರೆ, ನೋಡೋದ್ರು ತಪ್ಪೇನು? ನೋಡಿ, ಇದೇ ಕೊನೆ ಮಾತು. ಇನ್ನೊಂದ್ಸರಿ ಸುಧಾಗು ಆನಂದಕ್ಕೂ ಸಂಬಂಧ ಇಟ್ಟು ಮಾತಾಡಿದ್ರಿ, ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಲೇ ಸುಧಾ, ಮನೆಯಿಂದ ಕಾಲು ಆಚೆ ಇಟ್ಟೆ, ನಿನ್ ಕಾಲು ಮುರ್ತಾಕ್ಬಿಡ್ತೇನೆ. ನಿಮಗೂ ಅದೇ ಮಾತು. ದಣಿ, ಆ ಮಾರ್ವಾಡಿ ಚಂದನ್ ಮನ್ ಬರೇಳ್ರಿ, ಈ ಬಂಗ್ಲೆ ಒತ್ತೆ ಇಟ್ಬಿಡ್ತೀನಿ. ಸರಿ ದಣಿ. ಯಜಮಾನ್ರೆ, ಏನ್ ಕೆಲಸ ಮಾಡ್ತಾ ಇದ್ರ? ಬಂಗ್ಲೆನ್ ಒತ್ತೆ ಇಡುದು ಅಂತ ತೀರ್ಮಾನ ಮಾಡ್ಬಿಟ್ರ? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಏನ್ರಿ ಯೋಚನೆ ಮಾಡೋದು? ನನ್ನ ಮಗನ ಪ್ರಾಣ ಹೋಗ್ತಿರ್ಬೇಕಾರೆ ಈ ಬಂಗ್ಲೆ ಕಟ್ಕೊಂಡು ಯಾಕಳ್ಬೇಕು? ಈ ಬಂಗ್ಲೆ ಹೋಗ್ಲಿ ಎಲ್ಲ ಹೋಗ್ಲಿ, ನನ್ನ ಮಗನ ಪ್ರಾಣ ಉಳಿಸ್ಕೋಬೇಕು, ನನ್ನ ಮಗನ ಉಳಿಸ್ಕೋಬೇಕು, ನನ್ನ ಮಗನ ಉಳಿಸ್ಕೋಬೇಕು. ಆಪಾದಿತ ಆನಂದ್ ಮತ್ತು ಮೃತನಾದ ನಿಂಗ ಇಬ್ಬರು ಬಸ್ಸನ್ನು ದರೋಡೆ ಮಾಡಿ ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ಸುಧಾಕರ್ ಅವರನ್ನು ಕೊಲೆ ಮಾಡಿದ ಆಪಾದನೆ ಸಂದರ್ಭ ಮತ್ತು ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿದೆ. ಈಗಾಗಲೇ ಎರಡನೇ ಆಪಾದಿತ ನಿಂಗ ಮೃತನಾಗಿರುವುದರಿಂದ ಮೊದಲನೇ ಆಪಾದಿತ ಆನಂದ್ಗೆ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆವಿನ ದ್ವೇಷ 12 ವರ್ಷ ಅಲ್ವೇ ಕಣ ಕರ್ಮ? ಹೌದು ಗುರು. ಆನಂದ್, ನೀನ್ ಜೈಲಿನಿಂದ ವಾಪಸ್ ಬರೋವರೆಗೂ ನಾನ್ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ, ನಾಪ್ಕ ಇಟ್ಕೋ. ಅಪ್ಪಾಜಿ,
ನಾನು ನಿರಪರಾಧಿ, ಯಾವ ತಪ್ಪನ್ನು ಮಾಡಿಲ್ಲ. ಕಮನ್ 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 ನಿಧಿ ಸಿಕ್ಕೋಯ್ತು, ನಿಧಿ ಸಿಕ್ಕೋಯ್ತು, ಸಿಕ್ಕೋಯ್ತು. ಈ ಟ್ರೈನ್ ಬಹಳ ಜೋಲ್ಟಿ. ಸ್ಟೇಷನ್ ಬಂತ? ಸ್ಟೇಷನ್ ಬಂತು. ಏನಿಲ್ವಾ ಜೋಬಲ್ಲಿ? ಏನಿದ ಬಿಡು. ನಮಸ್ಕಾರ ಚಿಕ್ಕ ಜಮೀನ್ದಾರ್ಗೆ, ತಾವು ಇಲ್ಲಿದ್ದೀರೋ? ಅಯ್ಯೋ ಪಾಪ, ಆಗಿತ್ತು 5 ವರ್ಷ ಜೈಲ್ವಾಸ. ಗೋವಿಂದ, ಇಲ್ಲಿ ಜಮೀನ್ದಾರ ಅಂತ ಜಾಲಿಯಾಗಿ ಮೆರಿತಾ ಇದ್ದ, ಅಲ್ಲಿ ಜೈಲಿನಲ್ಲಿ ಚೆನ್ನಾಗಿ ಜಲ್ಲಿ ಹೊಡೆಸಿರ್ಬೇಕು. ಹಾವಿನ ದ್ವೇಷ 12 ವರ್ಷ ಈಗ್ಲಾದ್ರೂ ಗೊತ್ತಾಯ್ತು. ಹಾವಿನ ದ್ವೇಷ 12 ವರ್ಷ ಆದ್ರೆ ನನ್ನ ರೋಷ 100 ವರ್ಷ. ಆನಂದ್, ಆನಂದ್ ಏನ್ ಮಾತಾಗಿದ್ಯಾ? ಡೇಟ್ ಕೊಟ್ರೆ ಅವನ್ ಸತ್ತೋಗ್ತಾನೆ, ಇವನ್ನ ಕೊಂದು ಮತ್ತೊಂದ್ಸಲ ಜೈಲ್ಗೆ ಹೋಗ್ಬೇಕು ಅಂತ ಇದ್ಯಾ? ನಾನ್ ಹೇಳೋದ್ ಕೇಳು, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಈ ಬರಿ ನಾಕಿದೆ ಎಮ್ಮನೆ ಹಾಕೊಂಡು ಹೋಗು. ಸಾಕು ತಂದಿದ್ರೆ ಅಲ್ಲ ಆನಂದು, ಬಹಳ ವರ್ಷಗಳಿಂದ ಜೈಲಲ್ಲಿ ನೋಡ್ತಾ ಇದ್ದೆ. ನನ್ನ ಸ್ನೇಹಿತರೆಲ್ಲ ಒಂದು ಕಲ್ಲನ್ನ 40 ಏಟ್ ಹಾಕಿ ಒಂದು ಚೂರು ಮಾಡ್ತಾ ಇದ್ರು, ಆದ್ರೆ ನೀನ್ ಮಾತ್ರ ಒಂದು ಕಲ್ಲನ್ನ 1 ಏಟ್ ಹಾಕಿ 40 ಚೂರು ಮಾಡ್ತಾ ಇದ್ದೆ. ಹೌದು, ಆ ಕೋಪ ರೋಷ ಸ್ವಲ್ಪ ಕೂಡ ಕಡಿಮೆ ಆಗಲೇ ಇಲ್ವಾ?
ಮುಗಿಸೋವರೆಗೂ ಈ ನನ್ನ ರೋಷ ಕಡಿಮೆ ಆಗೋದಿಲ್ಲ. ಅದೆಲ್ಲ ನಿನ್ಗೆ ಆಮೇಲೆ ಗೊತ್ತಾಗುತ್ತೆ. ಬಾ ಹೋಗೋಣ. ಯಾಕೆ ಕಳ್ತಾ ಇದೀಯ? ಜೈಲೊಳಗಿರುವಾಗ ನನ್ನ ಮಾವ ಗಂಟೆ ಹೊಡೆದು ಅನ್ನ ಹಾಕ್ತಾ ಇದ್ದ. ಈ ಹೊರಗಡೆ ಕಳಿಸ್ಬಿಟ್ಟ. ಒಂದು ಹೆಣ್ಣು ಸಂಪಾದನೆಯಿಂದ ಊಟ ಮಾಡಬೇಕು ಅಂತ ನನ್ನ ತಲೆ ಮೇಲೆ ಬರೆದು ಬಿಟ್ಟ. ಎಲ್ಲ ನನ್ನ ಹಣೆ ಭಾರ. ಹೆಣ್ಣ? ಹ್ಞೂ, ನನ್ನ ತಂಗಿ ಹೆಸರು ಕಲ್ಯಾಣಿ. ಇಲ್ಲೇ ಡ್ರಾಮಾ ಕಂಪನಿಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಮೊದಲು ಅವಳು ಹೇಗಿದ್ದಾಳೆ ಅಂತ ನೋಡ್ಬಿಟ್ಟು ಆಗಾಗ ಮೊದಲು ನೋಡ್ತಾ ಇರ್ತೀನಿ. ಬರ್ಲಾ? ನಿನ್ನ ಹತ್ರ ಏನ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ಕೈ ಮಾತ್ರ ಕೊಡಬಾರ್ದು. ಅಮ್ಮ ಅಮ್ಮ ಶಾರದಾ ಮಗಳ ಶಾರದಾ ಅಮ್ಮ ಮಗಳೇ ಅಮ್ಮ ಶಾರದಾ, ಈ ವಯಸ್ಸಲ್ಲಿ ನನ್ನಪ್ಪನ್ನ ಬಿಟ್ಟು ಹೊರಟೋದಿಲ್ಲಪ್ಪ. ನನ್ನ ಮಗಳ್ಕೊಂದು ನೀರಿ ನಿನ್ ತುಡಾಕ್ಬಿಡ್ತೀನಿ, ನಿನ್ ತುಡಾಕ್ಬಿಡ್ತೀನಿ. ಆನಂದ್ 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 ರಂಗನವ್ರಿ, ಏನಿದೆ ನಿಮ್ಮ ಅವಸ್ಥೆ? ಯಾಕೆಗಾಯ್ತು? ನಮ್ ಶಾರದಾ ಇಲ್ಲಿ. ಏನ್ ಹೇಳಿ ಆನಂದ್, ನೀನ್ ಜೈಲ್ಗೆ ಹೋದ್ಮೇಲೆ ನಿಮ್ ತಂದೆಯವ್ರು ತೀರ್ಕೊಂಡ್ಬಿಟ್ರಪ್ಪ. ಅಪ್ಪಣಿಯಪ್ಪ ಕೇಸ್ ಹಾಕಿ ಬಂಗ್ಲೆನ ತಂದ್ ಮಾಡ್ಕೊಂಡ, ನನ್ನ ಮನೆ ಬಿಟ್ಟು ಓಡಿಸ್ದ. ಅಷ್ಟು ಮಾತ್ರ ಅಲ್ಲಪ್ಪ, ಅವನು ತಮ್ಮ ಗೋವಿಂದ ಮಂಜು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಮಂಜು ಬಿಡವಳ ಅಮ್ಮ ಶಾರದಾ ಅವನನ್ನು ಹಳ್ಳಿ ಬಿಡ. ಗೋವಿಂದ ಮಂಜು ಕಾಲಿ ಬೀಳ್ತೀರಿ ಕಣೋ, ನನ್ನ ಮಗಳಿಗೆ ಕರೆಸ್ಬೇಡಿ ಕಣೋ, ನನ್ನ ಮಗಳಿಗೆ ಕರೆಸ್ಬೇಡಿ. ಮಗಳೇ ಇಷ್ಟೇನಪ್ಪ ನನ್ನ ಕೈಲಿ ಮಾಡಕ್ಕಾಗಿದ್ದು, ಇನ್ನೇನು ಮಾಡಕ್ಕಾಗ್ಲಿಲ್ಲ. ಯಾವ ತಂದೆನು ತನ್ನ ಕಣ್ಣಾರೆ ನೋಡಬಾರ್ದಂತಾದ್ರೆ ಚೆನ್ನ, ಈ ಪಾಪಿ ಕಣ್ಣಲ್ಲಿ ನೋಡಿದ್ರಪ್ಪ, ಈ ಪಾಪಿ ಕಣ್ಣಲ್ಲಿ ನೋಡ್ದೆ. ಈಗ ಶಾರದ ಎಲ್ಲಿದ್ದಾಳೆ? ಇನ್ನೆಲ್ಲಿ ಶಾರದನಪ್ಪ, ಇನ್ನೆಲ್ಲಿ ಶಾರದ? ಆ ಹವಮಾನ ತಡಿಲಾರದೆ ಅವಳು ಆತ್ಮಹತ್ಯೆ ಮಾಡ್ಕೊಬಿಟ್ಟ. ಆತ್ಮಹತ್ಯೆ ಮಾಡ್ಕೊಬಿಟ್ಟ ಇದು ನೋಡು, ನಿಮ್ಮ ತಂದೆಯವರು ಬಹಳ ರಹಸ್ಯವಾಗಿ ಕಾಪಾಡ್ಕೊಂಡ್ಬಂದ ನಕ್ಷನಪ್ಪ ಇದು. ನಿಮ್ಮ ಹಿರಿಯರ ಆಸ್ತಿ ಎಲ್ಲ ನಿನಗೆ ಸೇರ್ಬೇಕು ಅಂತ ಅವ್ರು ಬಹಳ ಆಸೆ ಇಟ್ಕೊಂಡಿದ್ರು. ಈಗ ಅವ್ರು ನಿನಗೋಸ್ಕರ ಬಿಟ್ಟೋಗಿದ್ದು ಒಂದೇನಪ್ಪ. ಆ ಪಡಿಯಪ್ಪ ಇದನ್ನು ನನ್ನ ಹತ್ರ ಇದೆ ಅಂತ ತಿಳಿದು ಅನುಮಾನ ಪಟ್ಟು ನನಗೆ ಚಿತ್ರ ಹಿಂಸೆ ಕೊಟ್ಟ. ಆದ್ರೂ ನಾನು ಬಹಳ ಕಷ್ಟಪಟ್ಟು ಜೋಪಾನ ಕಾಪಾಡ್ಕೊಂಬಂದಿದ್ದೀನಿ, ಇದು ನೀನೇ ಸೇರ್ಬೇಕಾದ್ರು. ತಗೋ ತಗೋಪ್ಪ, ಆನಂದ್ ತಗೋಪ್ಪ ತಗೋ. ಶಿವ ಶಿವ, ಏನ ರಂಗಣ್ಣವರು ಆನಂದಪ್ಪನ ಕೈನಲ್ಲಿ ಒಂದು ನಕ್ಷೆ ಕೊಡ್ತಿದ್ರು. ಹೌದೇನಾ? ಕಣ್ಣಾರ ಕಂಡ ಶಿವ ಅಂದ್ರೆ ಹಾಗಾದ್ರೆ ಆ ನಕ್ಷೆ ಇಷ್ಟು ದಿವಸ ರಂಗಣ್ಣವ್ರ ಹತ್ರ ಇತ್ತ? ನಾನೆಂತ ದುರದೃಷ್ಟಶಾಲಿ, ಹೆತ್ತ ತಂದೆಗೆ ಅಂತಿಮ ಕಾಲದಲ್ಲಿ ಕೊಳ್ಳಿ ಇಡೋದಕ್ಕೂ ಸಹ ಪ್ರಾಪ್ತವಿಲ್ಲದ ನತದೃಷ್ಟನಾಗ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ ಅಪ್ಪಾಜಿ, ನನ್ ಕ್ಷಮಿಸ್ಬಿಡಿ ಅಪ್ಪಾಜಿ. ನಿಮ್ಮನ್ನ ಈ ಸ್ಥಿತಿಗೆ ತಂದ ಆ ಪಾಪಿಗಳು ಯಾರೇ ಆಗಿದ್ರು, ಅವ್ರಿಗೆ ನಾನು ಸರಿಯಾದ ಪಾಠ ಕಲಿಸದೆ ಹೋದ್ರೆ ನಾನು ನಿಮ್ಮ ಮಗನೇ ಅಲ್ಲ, ನಿಮ್ಮ ಸಮಾಧಿ ಮೇಲೆ ಆಣೆ. ವೆರಿ ಗುಡ್, ಶಬಾಷ್. ಇದೇ ಮಾತ್ನ ನಮ್ಮ ತಂದೆಗೂ ನಾನು ಹೀಗೇ ಹೇಳಿದ್ದೆ. ನೀವು
ಯಾಕೆ ಗೊತ್ತಾಗ್ಲಿಲ್ವಾ? ಗುರುತಿಕ್ಲಿಲ್ವಾ? ನೀನು ಕೊಲೆ ಮಾಡಿದ ಇನ್ಸ್ಪೆಕ್ಟರ್ ಸುಧಾಕರ್ ಅವ್ರ ಮಗ ಇನ್ಸ್ಪೆಕ್ಟರ್ ದಿವಾಕರ್. ದಿವಾಕರ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವ ಕೊಲೆನೂ ಮಾಡಿಲ್ಲ, ಆದ್ರೂ ನಾನು ಶಿಕ್ಷೆ ಅನುಭವಿಸ್ ಬಂದಿದ್ದೀನಿ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಶಟ್ ಅಪ್! ನಿನ್ನ ನ್ಯಾಯ ನನಗೆ ಬೇಕಾಗಿಲ್ಲ. ಕೇವಲ ಹಣಕ್ಕಾಗಿ ಒಂದು ಜೀವನಕ್ಕೆ ಒಂದು ಕ್ರೂರಿ ನೀನು. ನನ್ನ ಮಾತು ಡೋಂಟ್ ಟಾಕ್. ನೀನು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಏನು ಸಾಲದು ಅನಂತ್. ಇನ್ನು ಈ ಊರಿನಲ್ಲಿ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಮತ್ತೆ ಜೈಲು ಸೇರ್ತೀಯ. ಇನ್ನು ಮೇಲೆ ನಿನ್ನ ಹಿಂಬಾಲಿಸೋದು ನಿನ್ನ ನೆರಳಲ್ಲ ನಾನು. ಬಿ ಕೇರ್ಫುಲ್. ಬನ್ನಿ ಅಣ್ಣ. ಡ್ಯಾಡಿ ಡ್ಯಾಡಿ, ಯಾರು ಬಂದಿದ್ದಾರೆ ಅಂತ ನೋಡಿ. ಅನಂತ್ ಯಾವಾಗ ಬಂದಪ್ಪ? ಬಾಬಾ ಕೂತ್ಕೋ. ಎಷ್ಟು ಸೊರಗೋಗಿದೀಯ. ಈ ಮನೇಲಿ ಹೇಳೋ ಕೇಳೋರು ಯಾರು ಇಲ್ಲದೆ ಹೋದ್ರೆ ನೀವು ಇಂಥವ್ರನ್ನ ಚೆನ್ನಾಗಿ ಗಮನಿಸ್ತೀರಾ? ಉಪಚಾರ ಇಲ್ಲಿಗೆ ಮುಗಿತಾ ಇನ್ನೂ ಇದೆಯಾ? ಶಾಂತಿ, ಮನೆಗೆ ಬಂದವ್ರನ್ನ ಹಾಗೆಲ್ಲ ಅನ್ಬಾರ್ದು ಕಣೆ. ಅಲ್ವೇ ಮತ್ತೆ, ಪೂಜಾನ ಕರೆಸಿ, ಮಂತ್ರ ಹೇಳಿಸಿ, ವಾಲ್ಗ ಓದಿಸಿ, ಕುಂಭಾಭಿಷೇಕ ಮಾಡಿಸಿ, ಬನ್ನಿ ಮಹಾರಾಜರೇ ಅಂತ ಕರಿಬೇಕಾಗಿತ್ತು, ಮರೆತು ಬಿಟ್ಟೆ. ಮುಖ ನೋಡು ಶಾಂತಿ. ಬಂದಿರೋರು ಯಾರು ಗೊತ್ತೇನೆ? ನನ್ನ ಆತ್ಮೀಯ ಸ್ನೇಹಿತನ ಮಗ. ನಾಳೆ ನಮ್ಮ ಸುಧಾನ ಮದುವೆ ಆಗೋ. ಈ ಮನೆ ಹಳೆಯ ಕಡೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಮಗಳನ್ನ ಈ ಕೊಲೆಗಾರನಿಗೆ ಕೊಡ್ಬೇಕಾ? ಈ ವಿಷಯನ ಇವತ್ತೇ ಇಲ್ಲಿಗೆ ಮರೆತು ಬಿಡಿ. ಅಯ್ಯೋ, ಯಾರ ಕಿವಿಗಾದ್ರೂ ಬಿದ್ದ್ಬಿಟ್ರೆ ನನ್ನ ಮಗಳನ್ನ ಯಾರ ತಿರುಗಿ ನೋಡಾರ? ಅಮ್ಮ, ಅವ್ರನ್ನ ಹಾಗೆಲ್ಲ ಅನ್ಬೇಡಮ್ಮ. ಅವ್ರು ನಿರಪರಾಧಿಮ್ಮ. ಯಾಕಮ್ಮ ಸುಮ್ಮನೆ ಕೊಲೆಗಾರ ಅಂತ ಕರಿತೀಯ? ಕೊಲೆಗಾರ ಅಲ್ಲದೆ ಹೋಗಿದ್ದಿದ್ರೆ 5 ವರ್ಷ ಜೈಲಿಗೆ ಯಾಕೆ ಹೋಗಿದ್ರಂತೆ? ಬೇಡಮ್ಮ ಬೇಡಮ್ಮ, ನೊಂದಿರೋ ಮನುಷ್ಯನ್ನ ನಾವು ನೋಯಿಸ್ಬಾರ್ದಮ್ಮ. ಸಾಕು ಸುಮ್ಮನೆ, ನನಗೆ ಬುದ್ಧಿ ಹೇಳ್ತಾ ಇದೀಯಾ? ಇದೆಲ್ಲ ನೀವು ಕೊಟ್ರೆ ಸಲಿಗೆರಿ. ಆಹಾ, ಮಾವನ ಮನೆ ಅಂತ ನಾಟಕ ಬಂದ್ಬಿಟ್ಟ. ಏ, ನಿನಗೂ ಈ ಮನೆಗೂ ಏನು ಸಂಬಂಧ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ಬೇಕೇನ? ಹೋಗ ನಿಂತ್ಕೊಳ. ಅಷ್ಟೇ ಅಲ್ಲ, ನಮ್ ಸುಧಾನ ಸಂಪೂರ್ಣವಾಗಿ ಮರ್ತು ಬಿಡ್ಬೇಕು. ಅವಳನ್ನ ಕನಸಲ್ಲ ನೆನ್ಸ್ಕೋಬಾರ್ದು. ಅಮ್ಮ, ಏನೋ ಹಾಗೆ ನೋಡ್ತಾ ಇದ್ಯಾ? ಹೋಗು ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ತೊಲಗಾಚೆ. ಶಾಂತಿ, ನೀವು ಸುಮ್ಮನೆ ಇರ್ತೀರಾ? ಸುಧಾ ಹೋಗ್ಬೇಡ. ಅಯ್ಯಯ್ಯೋ, ಹಿಡಿಯ ಎಲ್ಲ ಹೋಗ್ತಿದ್ಯಾ? ಬಿಡಿ ಅವ್ಳ, ಬಿಡಿ ಬಿಡು. ನಿನಗೆ ನಿಜವಾಗ್ಲೂ ಮಾನ ಮರ್ಯಾದಿದ್ರೆ ಈ ಮನೆ ಕಡೆ ಕಾಲಿಡ್ಬೇಡ. ನನ್ ಮಗನ ತಲೆ ಎತ್ತಿ ನೋಡ್ಬೇಡ. ಆಚೆ ನಡಿಯೇ. ನಮ್ ತಂದೆ ಸಾಕಿದ ನಾಯಿ ನೀನು. ಅವ್ರ ಜಾಗದಲ್ಲಿ ಕೂತ್ಕೊಳಕ್ ಎಷ್ಟು ಕೊಂಬಿರ್ಬಹುದು ಅನಂತ್. ಅನ್ನ ಹಾಕಿದ ಮನೆಗೆ ಕನ್ನ ಇಟ್ಟ ದ್ರೋಹಿ ನೀನು. ಮಗನೇ, ನಾನು ಹೊಡೆದಿದ್ದು ಅಲ್ದೆ ನನ್ನ ಅಣ್ಣನ್ಗೆ ಹೊಡಿತೀಯನ್ನು. ಇವತ್ತು ನಿನ್ನ ಗೋವಿಂದು ಅವರ ನೀವೆಲ್ಲ ಹೇಳಮೇಲೆ ಹೇಳಮೇಲೆ ದಾರಿ ಬಿಡ, ಅವನು ಹೋಗ್ಲಿ. ನಿನಗೆ ಹೇಳ್ತೀನಿ, ದಾರಿ ಬಿಡು. ಅನಂತ್, ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ನಾನು ನಿಮ್ಮ ತಂದೆಗೆ ಮೋಸ ಮಾಡಿ ಬಂಗ್ಲೆ ತಗೊಂಡಿಲ್ಲ. ಈಗ ನೀನಿರೋ ಪರಿಸ್ಥಿತಿಯಲ್ಲಿ ನಾನೇನು ಹೇಳಿದ್ರು ನಿನ್ನ ತಲೆ ಕಟ್ಟಲ್ಲ. ಸಾವಕಾಶವಾಗೆಲ್ಲ ತಿಳಿಸ್ತು. ದಯವಿಟ್ಟು ಇಲ್ಲಿಂದ ಹೊರಟೋಕು, ಹೊರಟೋಕು, ಬಿಡೋದಾರಿ.
ಬಿಸಾಕೋ ಪಿಸ್ತೂಲ್? ಮೊದಲ್ ನೀನ್ ಬಿಸಾಕೋ. ಈಗ ಹೇಳು, ಯಾಕ ಅವನ ಕಳಿಸ್ಬಿಟ್ಟೆ? ಅವನ ಸಾಯಿಸಿದ್ರೆ ನಮ್ಗೆಲ್ಲ ಸಿಗುತ್ತೆ ನಿಧಿ. ಬಿಸಾಕೋ ಪಿಸ್ತೂಲ್? ನಿಧಿ ಯಾವ ನಿಧಿ? ಆ ಹೇಳ್ತೀನಿ ಬಾ. ಕೂತ್ಕೊಳ್ಳೋಕತ್ತೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಆ ನಿಧಿ ನಮ್ ಕೈ ಸೇರೋವರೆಗೂ ನಾನು ಹೇಳ್ದ ಕೇಳ್ಬೇಕು. ಅದೇನ್ ಹೇಳ? ಅವ್ರ ತಾತ ಮುತ್ತಾತಂದ್ರು ತಲೆ ತಲಾಂತರದಿಂದ ಕೂಡಿಟ್ಟ ಆ ನಿಧಿ ಆ ಪೆಟ್ಟಿಗೆಯಲ್ಲಿದೆ. ಅದರಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಆವತ್ತು ಲಕ್ಷ್ಮಿ. ಇಷ್ಟು ದಿನ ನೀನು ಇಲ್ಲೇ ಒತ್ತಿಕೊಂಡಿದ್ಯ, ನಿನಗೋಸ್ಕರವಾಗಿ ನಾನು ಎಷ್ಟು ಹುಡುಕದೆ, ಎಷ್ಟು ಖರ್ಚು ಮಾಡಿದೆ, ಎಂಥ ಸಾಲಗಾರನಾಗಿಬಿಟ್ಟೆ. ನೀನು ಮೊದಲೇ ಸಿಕ್ಕಿದ್ದಿದ್ರೆ ಹೀಗಾದ ಅನರ್ಥ ಆಗ್ತಾನೆ ಇರಲಿಲ್ಲ, ನನ್ನ ಮಗ ಜೈಲಿಗೆ ಹೋಗ್ತಾನೆ ಇರಲಿಲ್ಲ. ತಡ ಮಾಡಿಬಿಟ್ಟೆ ಲಕ್ಷ್ಮಿ, ತಡ ಮಾಡಿಬಿಟ್ಟೆ. ಈಗ ಸಿಕ್ಕಿದ್ರು ನನಗೇನು ಪ್ರಯೋಜನ ಇಲ್ದಾಗೋಯ್ತು, ನನಗೇನು ಪ್ರಯೋಜನ ಇಲ್ದಾಗೋಯ್ತು. ನಿನಗೆ ಪ್ರಯೋಜನ ಇಲ್ದಿದ್ರೆ ಏನು ನನಗಿದೆ? ಮೇಸ್ತ್ರಿ ನೀನಾ? ನಾನೇ ಜಮೀನ್ದಾರ್ ರಾಮೋರ್ ಮಹೆಗಡೆ. ನೀನು ಈ ಬೆಟ್ಟಕ್ಕೆ ನೀರು ಖರ್ಚು ಮಾಡಿದಾಗ, ಹಣ ಖರ್ಚು ಮಾಡ್ತಾ ಇದ್ದಾಗಲೇ ನನಗೆ ಅನುಮಾನ ಇತ್ತು, ಅದಿವತ್ತು ಗೊತ್ತಾಯ್ತು. ಇನ್ನು ಈ ನಿಧಿ ನಂದಾಯ್ತು. ನಾ ಬಿಡೋದಿಲ್ಲ, ನನ್ನ ವಂಶದ ನಿಧಿನ ಯಾರಾದರೂ ಮುಟ್ಟೋದಕ್ಕೆ ಬಿಡ್ತೀನ? ಬಿಡೋದಿಲ್ವಾ ಹೆಗಡೆ? ಹೀಗಾಗಿ ಆ ಜಾಗಕ್ಕೋಗೋ ದಾರಿನೇ ಮುಚ್ಚೋಯ್ತು. ಗೊತ್ತಾಯ್ತೇನೋ? ಏನ ದಡ್ಡ ದಡ್ಡ, ನಿನ್ಗೆ ಹೇಳಕ್ ಹೋದ್ನಲ್ಲ ನಾನು ಮಹಾ ದಡ್ಡ. ಹಣ ಕಣೋ, ಹಣ ಹಣ. ಎಷ್ಟೈತೆ? ಇಷ್ಟೈತಾ? ಇಷ್ಟೈತಾ? ಈ ಬಂಗ್ಲೆನೇ ತುಂಬಾ ಅಷ್ಟಿದೆ. ಅಯ್ಯೋ, ಹಾಗಾದ್ರೆ ನಾನು ದಿನ ಇಸ್ಪೀಟ್ ಆಡ್ಬೋದು, ದಿನ ರಮ್ ಕುಡಿಬಹುದು, ರಂಗಮ್ಮನ್ಗು ದಿನ ದುಡ್ಕೊಡ್ಬಹುದು, ಎಲ್ಲ ಮಾಡ್ಬಹುದು. ಅದಕ್ಕೆ ಅವನ್ ಕೊಲ್ಬಾರ್ದು. ಆ ನಿಧಿ ಇರೋ ಜಾಗಕ್ಕೆ ಹೋಗೋ ದಾರಿ ಅವನೊಬ್ಬನಿಗೆ ಗೊತ್ತು. ಹಾಗಾದ್ರೆ ಅವನ್ ಕಾಲ್ಮರಿಲ್ಲ? ಅಯ್ಯೋ ಏನು ಮಾಡಬೇಡ, ನಾನು ಹೇಳಿದ ಕೇಳ್ಕೊಂಡಿರು. ಇಷ್ಟೈತೆ ಅಂತ ದುಡ್ಡು, ಇಷ್ಟೈತೆ ಅಂತ ದುಡ್ಡು. ಅಯ್ಯಯ್ಯೋ ಅಯ್ಯಯ್ಯೋ. ಆನಂದ್, ಸುಧಾ, ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಆನಂದ್, ಸುಧಾ, ನಾನೊಬ್ಬ ಕೊಲೆಗಾರ ದರೋಡೆಕೋರ ಅಂತ ಈ ಊರಿನ ಜನಗಳೆಲ್ಲ ನನಗೆ ಬಿರುದು ಕೊಟ್ಟಿದ್ದಾರೆ. ನೀನ್ ಇಲ್ಲಿಗೆ ಬಂದು ನೀನ್ ಬಾಳ್ನ ಹಾಳು ಮಾಡ್ಕೋಬೇಡ. ಊರ್ನವ್ರು ಸಾವಿರ ಹೇಳಿ, ಈ ಊರು ಮನೆ ಮಠ ಯಾವುದು ನನಗೆ ಬೇಕಾಗಿಲ್ಲ, ನನಗೆ ನೀವು ಬೇಕು. ಚಿಕ್ಕ ವಯಸ್ಸಿನಿಂದ ನನಗೋಸ್ಕರ ನೀವು, ನಿಮಗೋಸ್ಕರ ನಾನು ಅಂತ ದಿವಿ, ಅದೆಲ್ಲ ಇಷ್ಟು ಬೇಗ ಮರ್ತಿ ಬಿಟ್ರ ಆನಂದ್ ಹೇಳಿ. ಸುಧಾ, ನಿನ್ ಮನಸ್ಸಿನ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಬ್ಬರನ್ನೊಬ್ರು ಪ್ರೀತಿಸಿದ ಮೇಲೆ ಮರೆಯೋದು ಎಷ್ಟು ಕಷ್ಟ ಅಂತ ನಿನ್ ಹಾಗೆ ನನಗೂ ಗೊತ್ತು. ಆದ್ರೆ ಈಗ ನಾನಿರೋ ಪರಿಸ್ಥಿತಿನಲ್ಲಿ ನಾವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಆನಂದ್, ದಯವಿಟ್ಟು ನನ್ನ ಮಾತುಗಳು ನನ್ ಮರ್ತು ಬಿಡು. ಸುಧಾ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಹೋಗು ಮನೆಗೆ ಹೋಗು. ನಿಜ ಆನಂದ್, ನಿಜವಾಗ್ಲೂ ನೀವು ಕೊಲೆಗಾರರೇ? ಸುಧಾ, ಹೌದು. ಈ ನನ್ನ ಪ್ರೇಮ ಪ್ರೀತಿ ಆಸೆ ಎಲ್ಲ ಕೊಂಡ್ಬಿಟ್ರಿ,
ಇನ್ನು ಉಳಿದಿರುವುದು ಈ ಜೀವ ಒಂದೇ, ಅದನ್ನು ಕೊಂಡ್ಬಿಡಿ. ಸುಧಾ, ನಿನ್ನ ಅಪಾರ್ಥ ಮಾಡ್ಕೋತಾ ಇದೀಯ. ನಿನ್ಗೆ ಯಾವ ರೀತಿ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಾತಿಂದ ನಿನ್ನ ಮನಸ್ಸು ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಹೋಗು ಸುಧಾ, ದಯವಿಟ್ಟು ಮನೆ ಹೋಗು ಪ್ಲೀಸ್. ಯಾಕೆ ಬಂದ್ರಿ? ಗೊತ್ತಾಗ್ಲಿಲ್ವಾ? ಓ, ಗೊತ್ತಾಯ್ತು. ಇಲ್ಲಿ ಜಾಗ ಸರಿಯಾಗಿಲ್ಲ, ಆ ಕಡೆಗೆ ಹೋಗೋಣವಾ? ನಡಿ. ಮಗುನು ಚೀಟಿ ತೊಟ್ಲು ತೂಗ್ತಾ ಇದೆಯಾ ಫಣಿಯಪ್ಪ? ಅವ್ರನ್ನ ಮುಂದೆ ಕಳಿಸಿ ನಿನ್ ಹಿಂದೆ ಬರ್ತಾ ಇದೀಯ. ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಯಾರು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಫಣಿಯಪ್ಪ. ಓ, ಕ್ಷಮಿಸ್ಬೇಕು, ಜಮೀನ್ದಾರ್ ಫಣಿಯಪ್ಪನವರು. ಆನಂದ್, ಸಾಕು, ಬಂದ್ ವಿಷಯನ ಹೇಳು. ಆನಂದ್, ನೀನ್ ಜೈಲಿಗೆ ಹೋದ್ಮೇಲೆ ನಿಮ್ ತಂದೆಯವರು ಮಾಡಿದ ಲಕ್ಷಾಂತರ ರೂಪಾಯಿ ಸಾಲದಿಂದ ಆಸ್ತಿ ಎಲ್ಲ ಬೇರೆಯವ್ರ ಪಾಲಾಗೋಯ್ತು. ಅದೇ ಕೊರಗಿನಲ್ಲಿ ನಿಮ್ ತಂದೆಯವರು ಸಹ ಕಣ್ಣು ಮುಚ್ಚಿದ್ರು. ಉಪ್ಪು ತಿಂದ ಋಣಕ್ಕಾಗಿ ನಾನೇ ನನ್ನ ಕೈಯಾರ ಅವ್ರನ್ನ ಸಮಾಧಿ ಮಾಡ್ಬೇಕಾಯ್ತು. ಕೈ ಬಿಟ್ಟು ಆಸ್ತಿನೆಲ್ಲ ಸಾಲ ಸೋಲ ಮಾಡಿ ನಾನೇ ಎಲ್ಲ ಉಳಿಸ್ಕೊಂಡೆ. ನೀನು ಬಂದಾಯ್ತು, ನನಗೇನು ಯೋಚನೆ ಎಲ್ಲ ನೀನೇ ತಗೋ. ಆದರೆ ಅದಕ್ಕೆ ಬದಲಾಗಿ ಆ ಬೆಟ್ಟ, ಅದಕ್ಕೆ ಸಂಬಂಧಪಟ್ಟ ನಕ್ಷೆ ಕೊಟ್ರೆ ಸಾಕು. ನನಗಾಗಿಲ್ಲ, ಸಾಲ ಮಾಡಿದ್ನಲ್ಲ ಅವ್ರಿಗೋಸ್ಕರ. ನಾನ್ ಜೀವಂತವಾಗಿ ಬದುಕಿರೋ ತನಕ ಆ ಬೆಟ್ಟದಿಂದ ಒಂದು ಸಣ್ಣ ಕಲ್ಲು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ವಂಶದ ಆಸ್ತಿನ ನಮ್ಮ ತಂದೆಯಿಂದ ಯಾರು ಅನ್ಯಾಯವಾಗಿ ಮೋಸದಿಂದ ಕಿತ್ಕೊಂಡ್ರು ಅದನ್ನ ಅವ್ರ ಹತ್ರ ಹ್ಯಾಕ್ ಸಂಪಾದನೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ನನ್ ಏನು ಮಾಡಕ್ ಸಾಧ್ಯವಿಲ್ಲ. ಚೆನ್ನಾಗಿ ಉಗಿದಟ್ಟದ್ನ, ನಾನು ಹೋಗಿದ್ದಿದ್ರೆ ಚಾಕು ಹಾಕ್ಬಿಟ್ಟಿದ್ದೆ ಅವನ್ಗೆ 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 ಅವನ್ಗೆ. ಚಾಕು ಹಾಕ್ಬಾರ್ದು ಕಣ ಅವನಿಗೆ, ಕೈ ಕಾಲು ಮುರ್ಚಿದ್ರೆ ತಾನಾಗಿ ತಾನೇ ಬರ್ತಾನೆ ನಮ್ ದಾರಿಗೆ. ಅಣ್ಣ, ನಿನ್ ಮೂವನ್ನು ಎರಡು ಕೈಯು ಎರಡು ಕಾಲು ಕತ್ತರಿಸಿ ತಗೊಂಬಂದು ಹಾಕ್ಬಿಡ್ತೀನಿ. ಗೋವಿಂದ, ಇದನ್ನ ನೀನ್ ಮಾಡಬಾರ್ದು. ಹಾಗಾದ್ರೆ ನೀನೇ ಮಾಡು. ಹೇಳ ಕೇಳೋ, ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ಮಾಡಿಸ್ಬೇಕು. ನಾವು ಮಾಡಿಸಿದ್ವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅದೆಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ. ಸರಿ, ಯಾರಾದ್ರೂ ಇದ್ದಾರೇನ? ವಾ, ಅವನಿದ್ದಾನಲ್ಲ ಮರಾಠ ಮಂಗ, ಕರಾಟೆ ರಂಗ, ಅವನ ಕರೆಸ್ಬಿಡ್ತೀನಿ. ವಾ ಅಣ್ಣ, ಚಾಕು ಇಲ್ದೆ ಬರೀ ಕೈಯಲ್ಲೇ ಕಾಲು ಅನ್ಕಳ, ಕೈ ಅನ್ಕಳ, ನೋಸ್ ಅನ್ಕಳ, ಫೇಸ್ ಅನ್ಕಳ ಮಾಡ್ಬಿಡ್ತಾನ. ಹಾಗಾದ್ರೆ ದೊಡ್ಕಡ, ಇದು ಮಾತ್ರ ಮರಿಬೇಡ ನೀನು. ಇಲ್ಲ ಮರಿಯಲ್ಲ, ಮರಿಯಲ್ಲ. ಆನಂದ್, ಸುತ್ತಿ ಸುತ್ತಿ ಸುಸ್ತಾಗ್ಬಿಡ್ತು. ನಿನ್ ಬೆಟ್ಟದ ಮೇಲೆ ಇದ್ದಿಂತ ರಂಗ ಹೇಳಿದ ನೋಡಿದ್ಯ? ನನ್ ತಂಗಿನ ಕರ್ಕೊಂಡು ಬಂದಿದ್ದೀನಿ. ಏನು ತಿಳ್ಕೋಬೇಡ, ಅವ್ರು ಸ್ವಲ್ಪ ಗಿಣ್ಬೀರಿ ಅಷ್ಟೇ. ಅಣ್ಣ, ನೀನ್ ಹೇಳಿದಾಗೆ ಇವ್ರ ರೋಷ ಸ್ವಲ್ಪನು ಕಡಿಮೆ ಆಗಿಲ್ಲ. ಅದಕ್ಕೊಂದು ದಾರಿ ಇದೆ, ಅವ್ರನ್ನ ನಮ್ ನಾಟಕ ಕರೆಯೋಣ. ಗುರು, ನಮ್ ಹೊಸರಾಟಕ ಬರ್ತೀಯಾ?
ಅದು ನಾನು ಆಕ್ಟ್ ಮಾಡ್ತೀನಿ. ನೀನಾ? ಏನ್ ಪಾರ್ಟ್? ಚಪ್ಪಲ ಕಟ್ಟ ಪಾರ್ಟ್. ಅಂದ್ರೆ ಅಲ್ಲಿ ಬಂದು ನೋಡು. ಪಾಗರ ಹೋಗೋಣ. ಕೋಳಿ ಕುಯ್ತಾನೆ ಬಿಟಿಲ್ನವನು. ಹಾಯ್ ನನ್ನ ಮಗ್ನ ದಮಜ, ನಮ್ಮ ಅಣ್ಣ ಹೇಳ್ದಾಗೆ ಇವತ್ತ ಆನಂದನ್ ಕತೆ. ಅವನ್ ಹೋಗಿ ಒಳಗಡೆ ಕೂತ್ಕೊಂಡಿದ್ದ. ನಾನು ಸುಮ್ಗಿರಲ್ಲ, ಈ ಕರೆಸ್ತೀನಿ ನೋಡ ಆಚೆ ಅವನ್ನ. ಒಳ್ಳೆ ಹೀರೋ ಇದ್ದಂಗೆ ಇದ್ದಿಲ್ಲ ನೀನು. ನಿನ್ನ ಮೊದಲೇ ನೋಡಿದ್ರೆ ನಿನ್ನನ್ನೇ ಹೀರೋ ಮಾಡ್ಬೋದಾಯ್ತು. ಏನು ಪರ್ಸನಾಲಿಟಿ, ಏನು ಸ್ಟ್ರಕ್ಚರು. ಟೈಮ್ ಎಷ್ಟಾಯ್ತಾ? ಎಷ್ಟ ನಾಟಕ ಶುರು ಮಾಡಕ್ಕ? ಶುರು ಮಾಡ, ಶುರು ಮಾಡ, ಶುರು ಮಾಡ. ಶಾಂತಿ ಶಾಂತಿ, ಗಲಾಟಿ ಬಂದ್ಬಾರ್ರಿ. ಅಯ್ಯೋ ಅಯ್ಯೋ, ಏನಮ್ಮ ಇದು? ಮಾತಾಡ್ದಾಗ ಕೂತ್ಬಿಟ್ಟಲ್ಲಮ್ಮ, ಅಲ್ಲಿ ಜನರು ಬೊಬ್ಬೆ ಹೊಡಿತಿದ್ದಾರೆ. ಎದ್ದೇಳಮ್ಮ. ಹೋಗ್ರಿ, ನಾನು ರೆಡಿ ಆಗಿದ್ದೇನೆ. ನಾರ್ದ ನಾರ್ದ, ಈ ತಿಂಗಳು ಮಾತ್ರ ನನಗೆ ಅವನ ಸಂಬಳ ಕೊಡದೆ ಹೋಗಿದ್ರೆ ನಾನು ಈ ವೇಷ ಹಾಕೋದಿಲ್ಲ. ನರಸಿಂಹ ಅವತಾರ ತಾಳ್ತೀನಿ. ಮತ್ತೆ ನಾನು ನೀನ್ ಕುಚೇಲರ ವೇಷ ಹಾಕು. ಹಲೋ, ಈಶ್ವರ ನಾರ್ದ ಬೀಡಿ ಕುಡಿತ ಕೂತಿದ್ದಾರೆ. ಕಮಣ್ಣ ನೋಡ್ರ ಕೈಯಲ್ಲಿ. ನಾರ್ದ ಪರದೆ, ಪರದೆ, ಪರದೇಶಿ, ಪರದೇಶಿ, ಪರದೇಶಿ ಅಲ್ಲ, ಪರದೆ, ಪರದೆ ನೋಡಿದ್ದೀವಿ. ಪರದೆ, ಪರದೆ ಕಟ್ಟಿದ್ರು. ಪರಮೇಶ್ವರ ಯಾವ್ದೇ ಡೈಲಾಗ್ ಮಿಸ್ ಆದ್ರು ನಾರಾಯಣ ಅನ್ನು. ನಾರಾಯಣ ನಾರಾಯಣ, ಇವರೇ ಇವರೇ ಈಶ್ವರ ಪರಮೇಶ್ವರ. ಪಾಪ ಪಾರ್ವತಿ ಅವ್ರ ಪರಿಸ್ಥಿತಿ ನೋಡಿದ್ಯಾ? ಅವ್ರು ಏನ್ ಕೇಳಿದ್ರು? ಹಣವ ಕಾಸ, ಒಂದ್ ಮಗು ಕುಮಾರದೇವ ಹುಟ್ಟಿದ್ರೆ ತಾರಕಾಸುರನ ಸಂಹಾರ ಮಾಡಬಹುದು. ಈಶ್ವರ ನಿನ್ ಕೈಯಲ್ಲಿ ಆಗುತ್ತಾ ಇಲ್ವಾ? ಇಲ್ಲಾಗಿದ್ರೆ ನಾರಾಯಣ 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 ನಾ. ಅಮ್ಮ ಪಾರ್ವತಿ ಬಂದೇ ನಾರದ ಕರೆದ್ರೆ ನೀನ್ ಬರ್ತೀನಿ, ನನ್ ಗೊತ್ತು. ಈ ತರ ಅತಿರೂಪ ಸುಂದರಿನ ಒಂದು ಕೋರಂಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ ನಿನ್ ತಂದೆ, ಅವನೊಬ್ಬ ಮುಠಾಳ. ಅದಿರ್ಲಿ ನಾರದ, ಇವರ ತಪೋಭಂಗ ಮಾಡುವುದು ಹೇಗೆ? ಬಹಳ ಸುಲಭಮ್ಮ. ಒಂದ್ ಹೆಣ್ಣಿನ ಆಗದೇ ಇರುವಂತ ಕಾರ್ಯ ಒಂದು ಈ ಪ್ರಪಂಚದಲ್ಲಿ ಉಂಟಾ? ನೋಡಮ್ಮ, ಈ ಕೈ ಕಾರು ನಿಂದಲ್ಲ ಅಂತ ಬೀಸಾಕಿ ಬೀಸಾಕಿ ಕುಣಿ ಆಡು, ಅವನ್ ತಾರಾಯಿ ನಿನ್ ಕಾರಡಿಯಲ್ಲಿ ಬಂದು ಬೀಳ್ತಾರೆ. ಗಂಟೆ 12 ಆಗಲಿಲ್ಲ ಅದರೊಳಗೆ ನಿದ್ರೆ ಬಾರ್ದು. ನಾನೇ ಹಿಡ್ಕೊಳ್ಳಿಲ್ಲ, ಅದೇ ಸಿಕ್ಕಾಕೊಂಡ್ಬಿಡ್ತು. ನಾನೇ ನನ್ ಬ್ರಹ್ಮಚರ್ಯನ ಕಟ್ಕೊಳ್ತಿಲ್ಲೇನು. ನಾರಾಯಣ ನಾರಾಯಣ. ಏನಪ್ಪ, ಏನಾಯ್ತು, ಏನ್ ಬೇಕು ನಮ್ಗೆ? ರಾಕ್ ಅಂಡ್ ರೋಲ್ ಡಾನ್ಸ್ ಬೇಕು. ರಾಕ್ ಅಂಡ್ ರೋಲ್? ಭಾರತೀಯ ರಾಕ್ ಅಂಡ್ ರೋಲ್ ಡಾನ್ಸ್ ಮಾಡ್ಲೇಬೇಕು. ಭಾರತೀಯ ರಾಕ್ ಅಂಡ್ ರೋಲ್ ಆಡಿದ್ರೆ ಕಚ್ಚೆ ಬಿಚ್ಚೋಗತ್ತೆ. ನಿಮಗೆ ಬೇಕಾಗಿದ್ದು ರಾಕ್ ಅಂಡ್ ರೋಲ್ ಅಲ್ವೇ? ನಾನೇ ಆಡ್ತೀನಿ. ಕೃಷ್ಣ ನೀ ಬೇಗನೆ ಬರೋ ಹೊಡಿಸಿದೆ. ಬದನೆಕಾಯಿ ಅಜ್ಜ, ಇದುವೇ ಹಳಸಿನಕಾಯಿ ಆಗಿದ್ರೆ? ಅಯ್ಯೋ, ಎಲ್ಲಿಂದ ಬಂದಿದ್ದಾರೆ? ಸಿಟಿ ಮಾರ್ಕೆಟ್ಟಿದ್ವ? ತರ್ಕಾರಿಗೋಸ್ಕರ ನಾಟಕ ಆಗ್ತೀಯಾ? ಶಾಂತಿ ಬರ್ತಾರೆ ಅಂತ. ಯಾಕ್ರೋ ಟೊಮೆಟೊ ಹಸಿದ್ರಿ? ನಾವೇ ನೆಸಲಿಲ್ವಲ್ಲ ಮಂಜ, ನೀನೇ ನೆಸ್ದಾನೋ? ಸಮಯ ನಾವೇನ್ ಟೊಮೆಟೊ ಗುಮೆಟೊ? ಸಮಯ ಇಲ್ಲಿ ನೋಡಿ ಸಮಯ, ಇಷ್ಟ ದಪ್ಪ ಕೈಲಿ ಇಟ್ಕೊಂಡ್ ಕುಂತವ್ರೆ, ಇವರೇ ಎಸ್ತಿರ್ಬೇಕು ಟೊಮೆಟೊನ. ನಾವೇ ನೆಸಲಿಲ್ಲ ಅಣ್ಣ. ಅದೇನೋ ಟೊಮೆಟೊ ವಿಚಾರ ಕೇಳ್ತವ್ರೆ, ಒಂದ್ ಕೆಜಿ ಕೊಟ್ಟು ಕಳ್ಸು. ಬಾರ ಮಂಜ ಹೋಗೋಣ ಬಾಬಾ. ನಮ್ಗೆ ಹಾಕಿದಲ್ಲ
ಟೊಮೆಟೊ ಅಂತೆ. ಏಯ್, ನಿನ್ನೆ ಕೇಳ್ತಾ ಇರೋದು ಕಣೋ ಗಡವ. ಹೇಳು ಮೇಲೆ. ಹ್ಮ್, ಹೇಗಿದೆ ಮೈಗೆ? ಕೊಡ್ಲಿ ಸುಮ್ಮನೆ ನನ್ನ ಮಗ್ರಿ. ಕೊಟ್ಟಿದ್ದು ಸಾಕಾಗ್ಲಿಲ್ಲ ಅಂತ ಕಾಣ್ಸುತ್ತೆ, ನಿಂದು ಸೇರ್ಸ್ಕೊಡ್ಲ ಕುಡ್ಗರ. ಹ್ಮ್, ಸಾವಿರ ರೂಪಾಯಿ ಕೊಟ್ಟು ಅವನ ಕೈ ಕಾಲು ಮುರಿ ಅಂತ ಕರ್ಕೊಂಡ್ರೆ ಇವನೇ ಬೀಳ್ತಾ ಇದ್ದಾನೆ. ಯಾವನ್ ಕೈ ಕಾಲು ಮುರಿತಾನೋ ಅವನ್ ತಾನೆ 10,000 ರೂಪಾಯಿ ಆನಂದ್ ಕೊಟ್ಬಿಡ. ದಡ್ಡ, ಅದಕ್ಕೆ ನಿಮ್ಮ ಅಣ್ಣ ದಡ್ಡ ದಡ್ಡ ಅಂತಿರೋದು. ಇವಾಗ ಪ್ಲೇಟ್ ಚೇಂಜ್ ಮಾಡ್ಬೇಕು. ಪ್ಲೇಟ್ ಚೇಂಜ್ ಮಾಡಿದ್ರೆ ಬೇರೆ ಹಾಡ್ ಬರುತ್ತೆ. ಅಯ್ಯೋ, ಪ್ಲೇಟು ಅಂದ್ರೆ ಪ್ಯಾನು. ನಾನು ಪೋಲಿಸ್ ಸ್ಟೇಷನ್ ಹೋಗಿ ಈ ಗಲಾಟೆಗೆಲ್ಲ ಕಾರಣ ಆನಂದ ಅಂತ ನಾವು ಹಿಡ್ಕೊಂಡು ಬಿಡ್ಬೋದು. ಅತ್ತು ಯಾಕೆ ಹೇಳ್ತೀಯ, ಆಮೇಲೆ ಅಳ್ತೀಯ. ಮೆತ್ತಿಗೆ ಆನಂದ್ ಸೆತ್ತೋದ್ನ ಬದುಕಿದ್ದಾನ ಅಂತ ನೋಡು. ಟಿಕೆಟ್ ತಗೊಂಡ್ಬಿಟ್ಟ, ಇನ್ನು ಹೋಗಿ ಸೇರಲಿಲ್ಲ. ಏನ್ರಿ ಇದು, ಗಲಾಟೆ ಮಾಡಿದ್ದೆಲ್ಲ ಇವರು ಅವ್ರನ್ನೇ ಆಗ್ರಿ ಅರಸ್ಬಿಡ್ತೀರಿ. ಹೌದು, ನಿಮ್ಮ ಹತ್ರ ನಾ ಇಲ್ವೇ? ಅಮ್ಮ, ಅನಂತ್ ನಾನವತ್ತೇ ಹೇಳಿದ್ದೆ ನಾ ಇಲ್ಲ ಅಂತ. ಮತ್ತೆ ಗಲಾಟೆ ಶುರು ಮಾಡ್ಬಿಟ್ಟಿಯ? ಇದೇ ನ್ಯಾಯ ಗುರು, ತಪ್ಪು ಮಾಡಿದ್ದು ಇವನು ಅವ್ರನ್ನ ಹೇಳ್ಕೊಂಡು ಹೋಗ್ತಾ ಇದಾರಲ್ಲ. ಅದನ್ನ ಸ್ಟೇಷನ್ ಅಲ್ಲಿ ವಿಚಾರಿಸ್ತೀನಿ. ಸಾರಿ ಸ್ಟೇಷನ್, ಬೇಕಾದ್ರೆ ನಿಮ್ಮೂರ್ ಕಂಟ್ರಾಕ್ಟರ್ ಕೇಳಿ ನಿಜ ಗೊತ್ತಾಗುತ್ತೆ. ಕಂಟ್ರಾಕ್ಟರ್ ಬಿಡೋ ಬಾಯ್ನ, ಮುಂಡನೆ ಅವರೇನ್ ಸಂಬಳವಾಗಿ ಕೇಳಿದ್ರು ಹೇಳೋ ನಿಜಾನ ಸಾಹೇಬ್ರೆ? ನಿಜ ಹೇಳ್ಬೇಕು ಅಂದ್ರೆ ಮೊದಲನೇ ಸಲ ಹೇಳ್ತಾ ಇದ್ದಾನೆ. ಅಯ್ಯೋ, ನೀ ಸುಮ್ಮನೆ ಇರಪ್ಪ, ಇವನೇ ಇಷ್ಟೆಲ್ಲ ರಾಜ್ಯ ಅಂತ ಮಾಡಿದ್ರು. ಆ ಗೋವಿಂದ ಮಂಜುವರಿಗೆ ಹೇಳ್ಕೊಟ್ಬಿಟ್ಟು ಹೊರಟೋಗ್ಬಿಟ್ರು. ಗೋವಿಂದ ಮಂಜುನ? ಹೌದು ಸರ್. ಇವನ್ ಯಾವ ದೇಶ, ಯಾವ ಊರು, ಯಾವ ಹಳ್ಳಿ ಏನು ಗೊತ್ತಿಲ್ಲ. ನೀವೇ ವಿಚಾರಣೆ ಮಾಡಬೇಕು. ಆನಂದ್,
ಯಾವುದಕ್ಕೂ ನೀವು ಸ್ಟೇಷನ್ಗೆ ಬಂದು ಒಂದು ರಿಪೋರ್ಟ್ ಬರ್ಕೊಡಿ. ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬನ್ನಿ ಇವನ್ನ. ಎಲ್ಲ ಹೋದ್ಮೇಲೆ ಹೊರತಾರೆ, ಇವನ್ನ ಇರಬೇಕಾದ್ರೆ ಹೊರತಾ ಇದ್ದಾರೆ. ಅಮ್ಮ ತಂಗಿ ಸಂಜೀವಿ, ಆ ಮಂಜು ಗೋವಿಂದನ ಮೇಲೆ ನನಗೆ ಯಾವಾಗಲೂ ಅನುಮಾನ ಇದೆ. ಅವರಿಬ್ಬರೇ ಸೇರಿ ನನ್ನ ಜೈಲಿಗೆ ಕಳಿಸಿದ್ದು. ಆ ಇನ್ಸ್ಪೆಕ್ಟರ್ ನೋಡಿದ್ರೆ ನನ್ನ ಕಂಡ್ರೆ ಆಗೋದಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಯಾ ಹೇಗಾದ್ರೂ ಮಾಡಿ ನಿಜಾಂಶ ತಿಳ್ಕೋಬೇಕಲ್ಲ. ಮೊದಲೇ ನಿನ್ನ ಹೊಡಿಬೇಕು. ಎಷ್ಟು ಡ್ರಾಮಾ ಆಡಿದ್ಯಾ? ನಿನ್ನಿಂದ ಒಂದು ನಾಟಕ ಆಡಿಯ ಬರ್ತಾರೆ, ನಿಜಾಂಶ ತಿಳ್ಕೊಳಕಾಗಲಿಲ್ಲ. ನಾಟಕದಲ್ಲಿ ಬರ್ಕೊಡ್ತಾರೆ ಹೇಳ್ತೀವಿ, ಅಷ್ಟೇ ನಾವು ಕಲ್ತಿತ್ತು. ದಂಡ ಕಲ್ತಿದ್ದಿ ಗುರು. ನಾನು ಹೇಗಾದ್ರೂ ಒಂದು ಉಪಾಯ ಮಾಡಿ ಅವರ ಹತ್ರ ನಿಜಾಂಶ ತಿಳ್ಕೊತೀನಿ. ನೀನ ಹೇಗೆ ಏನ್ ಮಾಡ್ತೀಯಣ್ಣ? ನೀನ್ ಇಟ್ಕೊಂಡೇ ಮಾಡ್ತೀರಿ ಬಾ. ಗುರು ಬರ್ತೀನಿ. ನೀವಿಬ್ರು ಯಾರನ್ನು ನನಗೆ
ಚೆನ್ನಾಗ್ಬಿತ್ತು. ಎಲ್ಲ ಇದ್ಯಾ ಕೂತ್ಕೋ ಇಲ್ಲಿ. ಅಲ್ಲ ಕೊನೆ ಕಲ್ಯಾಣಿ, ನಾನು ನಟ್ತಾನೆ ಇದ್ದೀನಿ. ರಮ್ ತೆಗೆದವನು ಉಯ್ತಾನೆ ಇದ್ಯಾ, ಅವ್ನು ಕುಡಿತಾನೆ ಇದ್ದಾನೆ, ನಾನೊಬ್ಬ ಇಲ್ವೇನೆ. ಇರ್ರಿ ಇರ್ರಿ. ಅವರು ನಿಮಗೆ ಏನಾಗ್ಬೇಕು? ತಮ್ಮ ಆಗ್ಬೇಕು. ನೀವು ತಮ್ಮ ತರ ಅಂದ್ರೆ ಆಕೆ ನಿಮ್ಗೆ ಏನಾಗ್ಬೇಕು? ಅತ್ತಿಗೆ ಆಗ್ಬೇಕು. ಖಾಲಿ ಬಿಡು. ಬೇಡ ಕೈ ಮುಗಿಲಿ ಸಾಕು. ಅವಳು ನನಗ ಅತ್ತಿಗೆ ಅಲ್ಲ, ನಿನಗ ಅತ್ತಿಗೆ. ಅವಳು ಅಲ್ವೇನೆ? ಮುಟ್ಬೇಡ ಅವಳನ್ನ. ಕೊಟ್ಟು ನಸ್ ಅನ್ಕೊಳ್ಳ, ಫೆಸ್ ಅನ್ಕೊಳ್ಳ ಆಗ್ಬೇಕು ಮಗನ. ನಿನಗ ಅತ್ತಿಗೆ ಅವಳು, ನಿನಗ ಅತ್ತಿಗೆ ಅವಳು, ನಿನಗ ಅತ್ತಿಗೆ ಅವಳು, ನಿನಗ ಅತ್ತಿಗೆ ಅವಳು, ನಿನಗ ಅತ್ತಿಗೆ, ನಿನಗ ಅತ್ತಿಗೆ ಅವಳು, ನಿನಗ ಅತ್ತಿಗೆ, ನಿನಗ ಅತ್ತಿಗೆ, ನಿನಗ ಅತ್ತಿಗೆ. ಉಂಟದೆ ಇದೇನ್ ತರಕಾರಿ ವ್ಯಾಪಾರನ ಇಲ್ಲ ಅತ್ತಿಗೆ ವ್ಯಾಪಾರನ? ಮೊದಲು ಒಂದ್ ತೀರ್ಮಾನಕ್ಕೆ ಬರೋಣ. ಏನಮ್ಮ ಕಲ್ಯಾಣಿ, ನೀನೇ ಹೇಳಮ್ಮ, ಇವರಿಬ್ಬರಲ್ಲಿ ನಿನ್ಗೆ ಯಾರ ಮೇಲೆ ಇಷ್ಟ? ಇಬ್ಬರು ಇಷ್ಟ ಇಲ್ಲ. ನನಗೆ ಆನಂದ್ ಅಂದ್ರೆ ಇಷ್ಟ. ಬಾಬಾ ಬಾಬಾ. ಯಾವ ಆನಂದ? ದೇವ ಆನಂದ್. ಇರ್ಲಿ ಬಿಡು. ಅವನು ಏನ್ ಮಾಡ್ಬಿಟ್ಟ ಅಂತ ಅವನ ಮೇಲೆ ಅಷ್ಟ ಇಷ್ಟ ಅಮ್ಮ? ಅವರು ಬಸ್ ದರವಡೆ ಮಾಡಿದ್ದಾರೆ. ಆಮೇಲೆ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದಾರೆ. ಖುಷು ಕೊಲೆ ಮಾಡಿಬಿಟ್ರ? ಅದೇ, ಅವನು ವೀರ, ಅವನು ಶೂರ. ಏನಯ್ಯ ಆ ತರ ನೀನೇನಾದ್ರು ಒಂದು ಮಾಡಿದ್ಯಾ? ಅವನೊಬ್ಬ ಬಕ್ರ, ಅದನ್ನ ಹೇಳಕ್ಕೆ ನೀನೊಬ್ಬ ಮುಟ್ಟಾಳ, ಇವಳೊಬ್ಬ ಮುಟ್ಟಾಳಿ, ಇವನ್ ನಿನಗೊಬ್ಬ ಕೂಟಾಳಿ. ಇರ್ಲಿ ಬಿಡು. ಅಸಲ್ ವಿಷಯ ಹೇಳಿದ್ರೆ ಇವಳು ನನ್ನೇ ಪ್ರೀತಿಸ್ತಾಳೆ. ಹೌದಾ? ಏನು ವಿಷಯ ಹೇಳು. ಎಲ್ಲ ಹತ್ರ ಬಾ, ಪಂಚಕಲ್ಯಾಣಿ ಹತ್ರ ಬಾರೆ. ಇದು ಯಾರಿಗೂ ಹೇಳ್ಬಾರ್ದು. ನಾನ್ ಹೇಳೋದಿಲ್ಲ. ಬಸ್ ತರಡೆ ಮಾಡಿದ್ದು ನಾನೇ, ಇನ್ಸ್ಪೆಕ್ಟರ್ ಕೊಲೆ ಮಾಡಿದ್ದು ನಾನೇ. ಹೇಗ್ ಮಾಡಿದ್ಯೆ? ಹೇಗ್ ಮಾಡ್ದೆ ಹೇಳ? ಸುಮಾರು ವರ್ಷಗಳ ಹಿಂದೆ, ನನಗಿದೇ ವಯಸ್ಸಾಗ. ಹೌದೇನು? ಹೌದು ಸರ್, ನಿಜ. ನಿಜವಾಗ್ಲು ನೀವ್ ಇನ್ಸ್ಪೆಕ್ಟರ್ನಾ? ಹೌದು. ನಿಜವಾಗಿ ಹಾ ಇದೆ ನೀವು ಕೇಳೋದು ಸರ್? ಏನಾಯ್ತು ಗೊತ್ತಾ? ನೀನ್ ಸುಮ್ನೆ ಇರೋಣ, ನಾನ್ ಹೇಳ್ತೇನೆ. ಆನಂದ್ ಅವ್ರಿಬ್ರ ಬಗ್ಗೆ ಸಂದೇಹ ಇದೆ ಅಂತ ಹೇಳಿದ್ರು, ಅದಕ್ಕೆ ನಾವ್ ಇಬ್ಬರು ಅಲ್ಲಿ ಹೋಗಿದ್ದೀವಿ. ನಾನ್ ಹೇಳ್ತೀನಿ ಇನ್ಸ್ಪೆಕ್ಟರ್ ಸರ್. ಅಯ್ಯೋ ಇನ್ಸ್ಪೆಕ್ಟರ್ ಇಲ್ಲಿ, ಇನ್ಸ್ಪೆಕ್ಟರ್ ಇಲ್ಲಿ ಸರ್. ನೀವೇನ ಸರ್? ಒಬ್ಬ ನಿಜ ಹೇಳ್ಬೇಕು ಅಂದ್ರೆ ಒಂದು ಹುಚ್ಚಿಡ್ದಿರ್ಬೇಕು, ಇಲ್ಲಾಗಿದ್ರೆ ಕುಡಿದಿರ್ಬೇಕು. ಅದಕ್ಕೆ ಅವರಿಬ್ರು ಚೆನ್ನಾಗಿ ಕುಡಿದಿರೋವಾಗ ನಾವಿಬ್ರು ಅಲ್ಲಿಗೆ ಹೋಗಿ ಅದನ್ನ ಟೇಪ್ ಮಾಡ್ಕೊಂಡು ಬಂದಿದ್ದೀವಿ. ಕೇಳಿದ್ರು ಅದಕ್ಕೆ ಗುರು 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 ಒಂದ್ಸಲ ನಾನ್ ಹೇಳ್ಬಿಡ್ತೀನಿ ಗುರು, ಆಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬಾಯ್ ಕಾಫಿ. ಯೋ ಇಳೆಯ ಅಲ್ಲಿ. ದಿವಾಕರ್ ಏನಪ್ಪ ಇದೆಲ್ಲ ಗಲಾಟೆ? ಏನಿಲ್ಲಮ್ಮ, ಇವರು ನಿಮ್ಮ ಅಮ್ಮನ ಹಾಗಂದ್ರೆ ನನ್ನ ಅತ್ತೆ, ನನ್ನ ತಂಗಿ. ಅಯ್ಯೋ ನೀವ್ ಇಷ್ಟವರೆಗೆ ಎಲ್ಲಿದ್ದೀರಾ? ಅಡಿಗೆ ಮಾಡ್ತಾ ಇದ್ದೆ. ಹೆಂಗ್ ಅಡಿಗೆ ಮಾಡ್ತಾರ? ನೀವ್ ಸುಮ್ನೆ ಇರೋಣ, ಅಡಿಗೆ ಟಿಫನ್ ಎಲ್ಲ ನೀವೇ ಮಾಡ್ತೀರಾ? ನಾವ್ ಯಾಕಿದ್ವಿ? ನಾವ್ ಇದನ್ ಯಾರಿಗೂ ಹೇಳ್ಬಾರ್ದು. ನಾನ್ ಹೇಳೋದಿಲ್ಲ. ಬಸ್ ತೊರಡೆ ಮಾಡಿದ್ದು ನಾನೇ, ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದು ನಾನೇ. ಅಡಿಗೆ ಮನೇಲಿ ಏನ್ ಮಾಡ್ತಾರೆ? ಅಡಿಗೆನೆ. ಚೂ, ಏನ್ ಅಡಿಗೆ ಮಾಡ್ತೀಯ? ಇಲ್ಲಿ ನೋಡಿದ್ಯಾ, ಕುಂಬಳಕಾಯಿ. ಕುಂಬಳಕಾಯಿ? ಕುಂಬಳಕಾಯಿನಲ್ಲಿ ಏನ್ ಮಾಡ್ತೀಯ? ಕೋಸಂಬರಿ. ಕುಂಬಳಕಾಯಿ ಕೋಸಂಬರಿ ರುಬ್ಬೋದಲ್ಲು ಅಸಲ್ ಶಿವಲಿಂಗ ತರನೇ ಇದೆ. ಅರಿಸಿರು ಪುಡಿ. ಪರಮೇಶ್ವರ, ಇವತ್ ನಾವು ಮಾಡೋ ಅಡಿಗೆ ಅಷ್ಟು ಚೆನ್ನಾಗಿರ್ಬೇಕು, ಅದಕ್ಕೆ ನಿನ್ನ ಅನುಗ್ರಹ ಬೇಕು. ಬರ್ಬೇಕು ಬರ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ನಮಸ್ಕಾರ. 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 ನಿಂತೇ ಇದ್ದೀರಲ್ಲ, ಕುಂತ್ಕೊಳ್ಳಿ. ಇನ್ಸ್ಪೆಕ್ಟರ್ ಸಾಹೇಬ್ರು ಬಹಳ ದೂರ ಬಂದಿದ್ದೀರಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಅಂತದೇನಿಲ್ಲ, ಸುಮ್ನೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಎಲ್ಲಿ ನಿಮ್ ತಮ್ಮವ್ರ ಯಾರು ಕಾಣಿಸ್ತಾ ಇಲ್ವಲ್ಲ? ಕಾಫಿ ಟೀ ಹಾರ್ಲಿಕ್ಸ್. ನೋ ಥ್ಯಾಂಕ್ಸ್. ಪಣಿಯಪ್ಪನವ್ರೆ, ನಮ್ಮೂರ್ಲಿದ್ದ ಸ್ಕೂಲ್ ಟೀಚರ್ನ ಯಾರೋ ಇಬ್ರು ಬಲತ್ಕಾರ ಮಾಡಿ ಆ ಹುಡುಗಿ ಸತ್ತೇ ಹೋದ್ಲು, ಅದು ನಿಮಗೆ ಗೊತ್ತಿರ್ಬೇಕಲ್ಲ. ಹೌದು ಹೌದು, ಎಂಥ ಅನ್ಯಾಯ ಮಾಡಿದ್ರು ಸ್ವಾಮಿ. ಇನ್ಸ್ಪೆಕ್ಟ್ರೆ, ಆ ಚಂಡಾಲ್ ಏನಾದ್ರೂ ಸಿಕ್ಬಿಟ್ರ? ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಿದ್ನ? ಸಿಗ್ದಾಕ್ಬಿಡ್ತಿದ್ದೆ. ನನ್ನ ಕಣ್ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾರ ಅವರು? ಯಾವುದೋ ಕೆಲಸದ ಮೇಲೆ ಬಂದೆ, ಏನೇನೋ ಮಾತಾಡ್ತಾ ಇದ್ದೀನಿ. ಹಂಗ ಆಯ್ತಿದೆ ಹೇಳ್ರ. ಅಂದ ಹಾಗೆ ಮೊನ್ನೆ ನಾಟಕದ ಕಂಪ್ನಿಯಲ್ಲಿ ಆನಂದ್ ಗಲಾಟೆ ಮಾಡಿ ಅವ್ನ ಅರೆಸ್ಟ್ ಮಾಡಕ್ ಹೋದಾಗ ನಿಮ್ ತಮ್ಮನೋ ಆ ಬಲರಾಮಯ್ಯನವ್ರ ಮಗ ಮಂಜನು ಅಲ್ಲೇ ಇದ್ರು, ಅವ್ರನ್ನ ವಿಚಾರಿಸೋಣ ಅಂತ ಬಂದೆ. ಅವ್ರಿಗೆ ಎಲ್ಲಿ ಸಿಗ್ತಾರೆ? ಇಲ್ಲೇ ಎಲ್ಲೋ ಹೋಗಿದ್ದಾರೆ. ನಿಮ್ ತಮ್ಮನು ಆ ಮಂಜುನು ಯಾವಾಗ್ಲೂ ಜೊತೆಲೇ ಇರ್ತಾರಲ್ಲ? ಹೌದು, ಚಿಕ್ಕನಿಂದ ಒಟ್ಟಿಗೆ ಬೆಳೆದ್ರು, ಒಟ್ಟಿಗೆ ಓಡಾಡ್ತಾರೆ. ಏನಿವೆ, ಅವ್ರು ಬಂದ ತಕ್ಷಣ ಸ್ಟೇಷನ್ಗೆ ಬರ್ಬೇಕು ಹೇಳಿ. ಆಯ್ತು, ನಾನೇನು ಬರಲ? ಬನ್ನಿ. ಪಣಿಯಪ್ಪನವ್ರೆ, ಕ್ಯಾಪ್ ಮರ್ತು ಬಿಟ್ಟಿದ್ದೆ, ಬರ್ತೀನಿ. ಹಲೋ ಆನಂದ್, ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಹುಡ್ಕೋ ಮಾತ್ರ, ಯಾಕೆ ನನ್ ಮಾಡಿಲ್ವಲ್ಲ? ಫಾರ್ಗೆಟ್ ಇಟ್. ಟೇಪ್ ರೆಕಾರ್ಡಲ್ಲಿ ವಿಷಯ ಕೇಳಿದ್ಮೇಲೆ ನೀವು ನಿರಪರಾಧಿ ಅಂತ ಚೆನ್ನಾಗಿ ಗೊತ್ತಾಯ್ತು. ಆದ್ರೆ ಬಲವಾದ ಎವಿಡೆನ್ಸ್ ಇಲ್ಲದೆ ಅವರಿಬ್ಬರನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಮಿಸ್ಟರ್ ಆನಂದ್, ಇಷ್ಟು ದಿವಸ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ಐ ಆಮ್ ಸಾರಿ. ಕೊನೆಗಾದ್ರೂ ನಾನು ನಿರಪರಾಧಿ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಸರಿ, ಇಲ್ಲೇನ್ ಮಾಡ್ತಿದ್ದೀರಾ? ಇನ್ಸ್ಪೆಕ್ಟರ್, ನಮ್ಮ ತಂದೆಯವ್ರ ಸಾವಿನ ಬಗ್ಗೆ ನನಗೆ ಬಹಳ ಅನುಮಾನ ಇದೆ. ಇದರಲ್ಲೇನೋ ರಹಸ್ಯ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಆ ಪಣಿಯಪ್ಪಂಗಿ ಸುತ್ತಮುತ್ತ ಇರೋ ಜಾಗದ ಮೇಲೆ ಬಹಳ ಕಣ್ಣಿತ್ತು. ಈ ಜಾಗ ನನಗೆ ಬರ್ಕೊಡು ಅಂತ ಕೇಳ್ದ, ಅದಕ್ಕೆ ನಾನು ಒಪ್ಪಲಿಲ್ಲ. ಕೊನೆಗೆ ಬಲರಾಮೇನ್ ಮುಖಾಂತರ ಹೇಳಿಸ್ನೋಡ್ದ, ನನ್ಗೆ ಯಾಕೋ ಸಂಶಯ ಬಂತು. ಈ ಜಾಗಕ್ಕೆ ಬಂದು ಅಗದು ಹುಡುಕ್ತಾ ಇದ್ದಾಗ ಈ ಸರ ಸಿಕ್ತು. ಈ ಸರ? ಹೌದು ಇನ್ಸ್ಪೆಕ್ಟರ್, ಈ ಸರ ಯಾವ್ದು ಗೊತ್ತಾ? ನನ್ನ ತಂದೆಯವ್ರು ಹಾಕೋತಾ ಇದ್ದ ಮುತ್ತಿನ ಸರ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನನಗನ್ಸುತ್ತೆ ನಮ್ಮ ತಂದೆಯವ್ರು ಸತ್ತಿಲ್ಲ, ಈ ಪಾಪಿಗಳು ಅವ್ರನ್ನ ಕೊಲೆ ಮಾಡಿದ್ದಾರೆ. ಇಸ್ ಇಟ್? ಬನ್ನಿ ಹಾಗಾದ್ರೆ, ಇನ್ನೂ ಏನಾದ್ರು ಸಿಗುತ್ತಾ ಹುಡ್ಕೊಂಡು ಬನ್ನಿ. ಮಂಜು ಬದುಕೋ, ಏನೋ ನೋಡ್ತಾ ಇದ್ಯಾ, ನಡೆಯೋ. ಮಾತೆ ತೀರ್ ಕತ್ತಿ ತೆಗೆದೊಂದೇ ನಿನ್ಗೆ ಗೊತ್ತಿರೋದು, ನಮ್ಗೆ ಇಲ್ಲಿ ಪ್ರಾಣ ಸಂಕಟ ನಿನ್ ಹುಡುಗಾಟ. ಬದುಕೋ, ಅದೇನ್ ಪ್ರಾಣ ಹೋಗ್ತಾ ಇರೋದು? ಏ ಕತ್ತೆ, ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಇನ್ಸ್ಪೆಕ್ಟರ್ ಏನಾದ್ರು ಸಿಕ್ಕಿದ್ರೇನ್ರ? ಇನ್ಸ್ಪೆಕ್ಟರ್ ನಮ್ಮನ್ ಯಾಕೆ ನೋಡ್ಬೇಕು? ನಾವೇನು ಗಲಾಟೆ ಮಾಡ್ಲಿಲ್ವಲ್ಲ? ಗಲಾಟೆ ಮಾಡಿದ್ರೋ ಏನ್ ಮಾಡಿದ್ರು? ಹುಚ್ಚು ಚಾಕ ಅದು ಇದು ಅಂತ ಯಾರ ಹತ್ರ ಏನಾದ್ರು ಬಾಯಿಗೆ ಬಿಟ್ಟಿದ್ರೇನ್ರ ಹೇಳ್ರ? ಇಲ್ದಾದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಡಾನ್ಸರ್? ಹೌದು ಹೇಳ್ತೀವಿ. ನನಗ್ ಗೊತ್ತು ಏನು ಮಾಡ್ಕೊಂಡಿದ್ರಿ, ಹೇಳೋ ಮಂಜು. ಎಲ್ಲೋಗಿದ್ರ? ಯಾವ ಡಾನ್ಸರ್? ಅದೇ ನಮ್ಮೂರಿ ನಾಟಕ ಆಡಕ್ ಬಂದಿರ್ಲಿಲ್ವಾ? ಹೇಳ್ಬಿಟ್ರ ಎಲ್ಲ ಹೇಳ್ಬಿಟ್ರ? ಇನ್ಸ್ಪೆಕ್ಟರ್ ಸುಧಾಕರನ್ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ಬಿಟ್ರೇನ್ರೋ? ಮುಟ್ಟಾಡ್ರ ಮುಟ್ಟಾಡ್ರ, ಅದಕ್ಕೆ ಆ ಇನ್ಸ್ಪೆಕ್ಟರ್ ನಿಮ್ ಹಿಂದೆ ಬಿದ್ದಿದ್ರು. ಇದಕ್ಕೆ ಶಿಕ್ಷೆ ಏನ್ ಗೊತ್ತೇನ್ರೋ? ನಿಮ್ಮಿಬ್ರು ನೇಣು ಹಾಕ್ತಾರೆ, ನೇಣು ಹಾಕಿದ್ರೆ ಚಾಕು ಆಗ್ಬಿಡ್ತೀನಿ. ನೀ ಸ್ವಲ್ಪ ಸುಮ್ಮನೆ ಇರಪ್ಪ, ಹೇಗಾದ್ರೂ ಮಾಡಿ ನೀವೇ ನಮ್ಮನ್ನ ಕಾಪಾಡ್ಬೇಕು, ನೀವೇ ಗತಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಇನ್ನು ತಂದೆಯವ್ರ ಉಂಗ್ರಾನೆ ಇದವ್ರು ಆಗ್ತಾ ಇದ್ದ ಕೈ ಚೇನು, ಅಂದ್ಮೇಲೆ ಇದು ನಮ್ಮ ತಂದೆಯವ್ರ ಅಸ್ಥಿ ಪಂಜರ. ಸಮಾಧಿ ಯಾರ್ದು? ನಿಜ ಆನಂದ್, ನಿನ್ ತಂದೆ ಯಾರೋ ಕೊಲೆ ಮಾಡಿರ್ಬೇಕು. ಅಪರಾಧನ ಮುಚ್ಚಕ್ಕೋಸ್ಕರ ಬೇರೆ ಯಾವುದೋ ಶವನ ಸಮಾಧಿ ಮಾಡಿ ನಾಟಕ ಆಡಿರ್ಬೇಕು. ಇನ್ಸ್ಪೆಕ್ಟರ್, ಇದು ಬೇರೆ ಯಾರು ಮಾಡಿರೋ ಕೆಲಸ ಅಲ್ಲ, ಆ ಪಣಿಯಪ್ಪನೇ ಮಾಡಿದ್ದಾನೆ. ಪಣಿಯಪ್ಪ, ಇವತ್ತು ನಾನು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ನಿನ್ ಮೇಲೆ ಸೇಡಿ ಸೇಡಿ ತಿಳಿಸ್ಕೊಳ್ತಾ ಹೋದ್ರೆ ನನ್ನ ಹೆಸರು ಆನಂದೇ ಅಲ್ಲ. ಮಿಸ್ಟರ್ ಆನಂದ್,
ಸೇರಿ ತಿಳ್ಕೊಳ್ಳೋ ವಿಚಾರ ಮರ್ತಬೇಡಿ. ಇಂಪಾಸಿಬಲ್. ತೋಡಕ್ಕೆ ಮತ್ತೇನಾದ್ರೂ ಮಾಡಿದ್ರೆ ಜೈಲ್ ಸೇರ್ಬೇಕಾಗುತ್ತೆ. ಮಾಡಿದವರು ಕೊನೆಗೇನೆ ಶಿಕ್ಷೆ ಅನುಭವಿಸ್ ಬಂದು ಅನ್ನ. ಇನ್ನು ಆ ವಿಷ ಸರ್ಪ ಅನ್ಕೊಂಡ್ ಮೇಲೆ ಶಿಕ್ಷೆ ಅನುಭವಿಸಕ್ಕೆ ಹೆದರ್ತೀನ? ಸಂತೋಷವಾಗಿ ಅನುಭವಿಸ್ತೀನಿ, ಮುಯಿ ಮುಯಿ ತೀರಿಸ್ತೀನಿ. ನನ್ನ ತಡೆಯೋ ಧೈರ್ಯ ಯಾರಿಗೂ ಇಲ್ಲ. ನಾನಿದ್ದೀನಿ ಅಂತ ನಾವು ಹೇರ್ ನ್ಯಾಯಪರವಾಗಿ ನಾನು ಇಲ್ಲಿದ್ದೀನಿ. ಆಗ್ಬೇಕಾಗಿರೋ ಕೆಲಸ ನಾನು ನೋಡ್ಕೋತೀನಿ. ಬಿ ಕೇರ್ಫುಲ್ ಮಿಸ್ಟರ್ ಆನಂದ್, ದೊಡಕ್ಬೇಡಿ. ಎಲ್ಲ ಗೊತ್ತಾಯ್ತು ತಾನೆ? ಆಮೇಲೆ? ಆಮೇಲೂ ಇಲ್ಲ, ಈ ಮೇಲೂ ಇಲ್ಲ. ಈಗ ವಿಷಯ ವಿಪರೀತಕ್ಕೆ ಹೋಗ್ಬಿಡ್ತು. ನಾವು ಬದುಕೋಬೇಕು ಅಂದ್ರೆ ಆನಂದನ ಮುಗಿಸ್ಬಿಡ್ಬೇಕು. ಆನಂದನ್ ಸಾಯಿಸೋಕ್ ಮಾತ್ರ ನಾನ್ ಬಿಡಲ್ಲ. ಆನಂದ ಸತ್ತೋದ್ರೆ ನಿಧಿ ಇರೋ ಜಾಗ ಯಾವಂತ ತೋರಿಸೋದು? ನನಗ್ ಬೇಕಾಗಿರೋದು ನಿಧಿ. ಸರಿ, ಆನಂದ ಇಲ್ಲಿ ಬಂದ್ರೆ ನಾನ್ ನೋಡ್ಕೋತೀನಿ. ನೋಡ್ಕೋ. ನಿನಗ್ ನಿಧಿ ಬೇಕು ಅಂದ್ರೆ ಬಾಯ್, ನಾನು ಹೇಳ್ದೆ ಕೇಳು ಬಾಬಾ. ಸುಧಾ, ಸರಿ. ನೀವೆಲ್ಲರೂ ಈ ಬಂಗ್ಲೆ ಸುತ್ತ ಮೂಲ ಮೂಲೆಯಲ್ಲಿ ಕಣ್ಣಿಟ್ ಕಾದಿರ್ಬೇಕು. ಆ ಆನಂದ ಕಣ್ಣಿಗೆ ಬಿದ್ದ ತಕ್ಷಣ ಸುಟ್ಟು ಪೂಜೆ ಮಾಡಿಬಿಡಿ. ಗೊತ್ತಾಯ್ತೇನ್ರೋ? ಹೋಗಿ. ಯಾಕೆ ನಾನಿನ್ನೂ ಜೀವಂತವಾಗಿ ಬದುಕಿದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದೀಯಾ? ಫಣಿಯಪ್ಪ, ನೀನಿನ್ನು ಸಾವಿರ ಜನ ಕಳ್ಸಿದ್ರು ನಾನೇನು ಮಾಡಕ್ಕಾಗಲ್ಲ. ಗೊಂಬೆ ಕಣ, ಮೋಸ ಹೋಗ್ಬಿಟ್ವಿ. ನಡೆ ರಾವಣ. ಅಣಿಯಪ್ಪ, ನಿನ್ನ ಪಿಸ್ತೂಲಲ್ಲಿದ್ದ ಗುಂಡು ಮುಗಿದೋಯ್ತು, ನಿನ್ನ ಆಯಸ್ಸು ಮುಗೀತು. ನಾನ್ ನಿನ್ ಕೊಲ್ಲೋದಿಲ್ಲ. ಆಸ್ತಿ ಆಸೆಗೋಸ್ಕರ ನಮ್ಮ ತಂದೆನ್ ಗುಹೆಯಲ್ಲಿ ಕೊಂದು ಪ್ರಪಂಚದ ಕಣ್ಣಿಗೆ ಮಣ್ಣರ್ಚಿ ಅವ್ರನ್ನ ಮಣ್ಣು ಮಾಡಿ ನಾಟಕ ಆಡ್ದೆ ಅಲ್ಲ, ಅವ್ರು ಸಂಪೂರ್ಣವಾಗಿ ನಿನ್ನ ನಂಬಿದ್ರು. ಅದಕ್ಕೆ ನೀನ್ ಅವ್ರು ಕೊಟ್ಟ ಪ್ರತಿಫಲ ಛಿ ಪಾಪಿ, ಹಾಲಿಟ್ಟೋರ್ ಕೈನೆ ಕಚ್ಚಿ ಸಾಯಿಸಿದ ವಿಷ ಸರ್ಪಾನಿ. ನಿನ್ನಂತವ್ರಿ ಭೂಮಿ ಭಾರವಾಗಿ ಬದುಕಿರ್ಬಾರ್ದು. ಆನಂದ್, ನನ್ನ ಕ್ಷಮಿಸ್ಬಿಡು ಆನಂದ್, ಈ ಆಸ್ತಿ ಎಲ್ಲ ನಿನ್ಗೆ ಕೊಟ್ಬಿಡ್ತೀನಿ ಆನಂದ್. ಅಣಿಯಪ್ಪ, ನೀನ್ ಆಸ್ತಿನೆಲ್ಲ ನನಗೆ ವಾಪಸ್ ಕೊಡ್ಬಹುದು, ಆದ್ರೆ ನಮ್ ತಂದೆ ಜೀವ ನಿನ್ ಕೈಲಿ ವಾಪಸ್ ಕೊಡೋಕ್ಕಾಗತ್ತಾ? ಅನ್ಯಾಯವಾಗಿ ನಿನ್ನಿಂದ ನಾ ಜೈಲಿನಲ್ಲಿ ಕಳೆದ ಒಂದೊಂದು ದಿನಗಳು ಮತ್ತೆ ನನ್ನ ಜೀವನದಲ್ಲಿ ಬರೋಕ್ಕಾಗತ್ತಾ? ನಿನ್ನ ನಿನ್ನಂತ ವಿಷ ಜಂತುನ ನಾನ್ ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ನಿನ್ನಂತ ಪಾಪಿಗೆ ಶಿಕ್ಷೆ ನಾನು ಕೊಡಬಾರ್ದು. ಹಾಕೋ ಹಾಕೋ ಇದನ್ನ. ಪ್ರಿಯಪ್ಪ, ನಾನ್ ಹೇಳಿದ್ದನ್ನ ಸರಿಯಾಗಿ ನಿಮ್ಮವ್ರು ಹೇಳು. ಕರಿಯೋ ಕಾಳ, ಈ ಆನಂದ ನಿನ್ಗೆಲ್ಲ ಏಮಾರಿಸಿ ನನ್ನ ಹತ್ರ ಸಿಗಾಕೊಂಡವನೆ. ಇವನ್ನ ನಿಮ್ ಮುಂದೆ ತಳ್ತೀನಿ, ನಾ ಇನ್ ಸುಟ್ಟಾಕ್ತೀನಿ, ಸುಟ್ಟು ಬಿಸಾಕ್ಬಿಡಿ. ಆಹಾ
ನಿನ್ ಸುಧಾ ನನ್ನ ಹತ್ರ ಇದ್ದಾಳೆ. ನಿನ್ ದುರ್ಗದ ಬೆಟ್ಟಕ್ಕೆ ಬಂದು ನಿದಿರೋ ಜಾಗನ ನನಗ್ ತೋರಿಸ್ಬೇಕು. ಅಕಸ್ಮಾತ್ ಪೊಲೀಸ್ ಅಂತ ಏನಾದ್ರೂ ಹೋದ್ರೆ ನಿನ್ ಸುಧಾ ನನ್ನವಳಾಗ್ತಾಳೆ. ಆನಂದ್ ನನಗ್ ಗೊತ್ತು ಆನಂದ್ ನೀನ್ ಬರ್ತೀಯ ಅಂತ. ಸುಧಾನ್ ಬಿಟ್ಟು ಹಾಗಾದ್ರೆ ನೀತಿ ಇರೋ ಜಾಗ ತೋರ್ತೀಯ? ತೋರಿಸ್ತೀನಿ. ಏನ್ ನಿಧಿ ಇರೋ ಜಾಗನ? ಯಾವ ನಿಧಿ? ಆನಂದ್ ನಾಟ್ ಕಾಡ್ಬೇಡ ಆನಂದ್, ನನ್ನ ಅಣ್ಣ ಹೇಳಿದಾನೆ ನಿಧಿ ಇರೋ ಜಾಗ ನೀನು ಒಬ್ಬನಿಗೆ ಗೊತ್ತು ಅಂತ. ನಾನು ಅಣ್ಣನ ಸಾಯಿಸ್ಬಿಟ್ಟೆ, ಆದ್ರೂ ನಾನು ಸುಮ್ಕಿದ್ದೀನಿ. ನನಗ್ ಬೇಕಾಗಿರೋದು ನಿಧಿ 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 ತೋರ್ಸ ಆನಂದ್. ಆನಂದ್ 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 ಅಣ್ಣ ನನಗ್ ಗೊತ್ತಿಲ್ಲ, ಗೊತ್ತಿದ್ರು ನಾನು ನಿನಗೆ ತೋರಿಸೋದಿಲ್ಲ. ನಾನು ಕೋಪ ಬರ್ಸ್ಬೇಡ ಆನಂದ್, ನಾನು ಕೋಪ ಬರ್ಸ್ಬೇಡ. ಹೇಳ ಆನಂದ್, ಹೇಳಲ್ಲ ಹೇಳಲ್ಲ. ಏನಾದ್ರೂ ತೋರಿಸ್ತೆ, ನಾನು ಒಬ್ಬನೇ ಅಲ್ಲ ನೀ ಬಂದಿರೋದು. ಅಲ್ಲೋಡು ಅಲ್ಲೋಡು ಸುತ್ತ ನೋಡಿ ಎಷ್ಟು ಜನ ಬಂದಿದ್ದಾರಂತ. ಹೇಳ ಎದ್ದಳ ಮೇಲೆ ಹೇಳು, ಹೇಳಲ್ಲ ಯಾಕೋ ಎದ್ರಕೊಳ್ತೀಯ? ಇದಕ್ಕೆ ನಾನು ಬಂದಿರೋದು ಬಾರಣ. ನಮ್ಮ ಅಣ್ಣನ್ನ ಯಾವ ರೀತಿಯಲ್ಲಿ ಕೊಲೆ ಮಾಡ್ದೋ ಅದೇ ರೀತಿಯಲ್ಲಿ ನಿನ್ನನ್ನು ಸಾಯಿಸ್ತೀನಿ. ಎಲ್ಲ ರೆಡಿ ಆದ್ರು, ಈ ಆನಂದ ನಿಧಿ ಇರೋ ಜಾಗ ಹೇಳದೆ ಹೋದ್ರೆ ನಿಮ್ಮ ಬಂದುಕೊಳ್ಳಿರೋ ಗುಂಡೆಲ್ಲ ಖಾಲಿ ಆಗುವರು. ಇವನನ್ನ ಸುಡ್ತಾನೆ ಇರಬೇಕು. ಗೊತ್ತಾ ಜನರು? ಎದಳ ಮೇಲೆ, ಎದಳ ಮೇಲೆ ಬಾ, ನಿಧಿ ಇರೋ ಜಾಗನ ತೋರ್ಸು ತೋರ್ಸು. ಏನ್ ಬೇಕು ನಿನಗೆ? ನಿಧಿ 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 ಬೇಕಾ? ಬಾ ಬಂದುಕ. Thank you.
ಹೋಗ್ತಾ ಇದ್ದೀರಾ? ಸುಧನ್ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ? ಇನ್ಸ್ಪೆಕ್ಟರ್, ಗೋವಿಂದ ಅವ್ರ ಕಡೆಯವರು ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಯಾಕೆ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ? ಈಗ ದಲ್ಲಾ ಹೇಳಿದ ಸಮಯ ಇಲ್ಲ. ಅನಂತ್ ನಿಂತ್ಕೊಳ್ಳಿ ಅನಂತ್. ಇನ್ಸ್ಪೆಕ್ಟರ್ ನನ್ ಮಾತ್ಕೊಳ್ಳಿ, ಅವ್ರು ತುಂಬಾ ಜನ ಇದ್ದಾರೆ, ಅವ್ರ ತಗ್ ಗಂಚಿದೆ. ನಾನಿದ್ದೀನಿ ಅನಂತ್, ನಾನಿದ್ದೀನಿ. ಗೋವಿಂದ್ ಒಳ್ಳೆ ಮಾತಿನ ಕಣ್ಗಳೆಲ್ಲ ಬಿಸಾಕಿ. ಕಡಲೆ ಕಡಲೆ ಎಸಿರ ಎಸಿರ ಗ್ರೈನೆಟ್ನ ಇನ್ಸ್ಪೆಕ್ಟರ್, ಹೊರಗಡೆ ಹೋಗಿ ದಾರಿ ಇದ್ದಾಗಿದೆ. ಹೇಗೆ ಹೋಗೋದಣ್ಣ? ಒಂದು ಕೆಲಸ ಮಾಡೋಣ, ಮೊದಲು ನೀವಿಬ್ರು ಒಳಗಡೆ ಹೋಗಿ, ನಿಮ್ಮಿಬ್ಬರನ್ನ ಗಾರ್ಡ್ ಮಾಡ್ಕೊಂಡು ನಾನು ಒಳಗಡೆ ಬರ್ತೀನಿ. ಓಕೆ ಓಕೆ, ಬಿ ಕೇರ್ಫುಲ್. ನಿಧಿ, ಇನ್ಸ್ಪೆಕ್ಟರ್ ನಿಧಿ, ನಮ್ಮ ತಂದೆ ಇಷ್ಟು ವರ್ಷ ಇದಕ್ಕೋಸ್ಕರನೇ ಕಷ್ಟ ಪಡ್ತಾ ಇದ್ರು ಅಂತ ಕಾಣ್ತಿದ್ದೆ. ಊರಿನ ಜನ ಎಲ್ಲ ಅವ್ರನ್ನ ಹುಚ್ಚ ಅಂತ ಕರಿತಾ ಇದ್ರು, ನಾನು ಅವ್ರನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಅವ್ರು ಹುಚ್ಚರಲ್ಲ, ಅವ್ರು ಹೇಳಿದ್ದಲ್ಲ ನಿಜ. ಇನ್ಸ್ಪೆಕ್ಟರ್, ಆ ಗೋವಿಂದ ನನ್ನ ಹಿಂಬಾಲಿಸ್ತಾ ಇರೋದು ಈ ನಿಧಿಗೋಸ್ಕರನೇ. ಎಲ್ಲೇ ಹೋದ್ರು ನಾ ನಿನ್ನ ಬಿಡಲ್ಲ, ಬಿಡಲ್ಲ ನಾನ್. ಇನ್ನು ಐದೆಣಸೋದ್ರೊಳಗೆ ನೀನಾಗ್ ನೀನ್ ಬಂದು ಶರಣಾದ್ರೆ ಸರಿ. ಇಲ್ಲ, ನಿಮ್ ಮೂರ್ ಜನ ಸಮಾಧಿರೋ ನಾನ್ ಮಾಡ್ಬೇಕಾಗತ್ತೆ ಅನಂತ್, ನಾನ್ ಮಾಡ್ಬೇಕಾಗತ್ತೆ. ಒಂದು ಅವರೆಲ್ಲ ಬಂದ್ಬಿಡ್ತಾರೆ, ನಾವು ಹೇಗ್ ತುಂಬಿಸ್ಕೊಳ್ಳೋದು? ಹೆದರ್ಕೋಬೇಡ, ನಮ್ಮನ್ ಕಾಪಾಡೋ ಆಸ್ತಿ ಇಲ್ಲಿ ಇದೆ. ಈ ನಿಧಿನ? ಹೌದು ಇನ್ಸ್ಪೆಕ್ಟರ್, ನಾನು ಹೇಳ್ದಾಗ ಮಾಡಿ ತಗೊಳ್ಳಿ. ನೀನ್ ಕೇಳ್ತಾ ಇದ್ದೀರ ನಿಧಿ, ಅದಿಲ್ಲಿದೆ, ಅದು ನಾನು ಕೊಟ್ಟು ಬಿಡ್ತೀನಿ. ನಮ್ಮನ್ನು ಹೋಗೋದಕ್ ಬಿಟ್ಬಿಡ್ತೀಯ? ನಾನು ನಾಟಕ ಆಡ್ತಾ ಇದ್ಯಾ? ನಿಧಿ ಇಲ್ಲಿದೆ. ಏ ಆಲನ್, ನೀನ್ ಬರಲ್ಲ, ನೀನ್ ಬರಲ್ಲ ಅಲ್ಲ. ನಾನ್ ಸುಳ್ಳು ಹೇಳ್ತಾ ಇಲ್ಲ ನೋಡು. ಸಿಕ್ಬಿಡ್ತು ನಿಧಿ, ಇದೆಲ್ಲ ನಿಧಿ. ಅನಂತ್ ಬಾಯ್ ಕಡೆ ಬಾ, ಬಾಯ್ ಕಡೆ ಹೋಗೋ.
ಇನ್ಸ್ಪೆಕ್ಟರ್. ಹೋಗು ಹೋಗಿಂದೆ. ಏಮಂತ ಏಮಂತ ಅವ್ನ ತಲೆ ಮೇಲೆ ಫಿಲ್ಟರ್ ನೋಡು, ಏನ್ ಚೆನ್ನಾಗಿ ಕಾಣ್ತಾನಲ್ಲ ತೂ ನನ್ನ ಮಗಳೇ. ಎಸ್ ಕಡೆಗೆ ಎಸಿಯೋ ಎಲ್ಲ ನೀ ಒಡವೆ ಎಲ್ಲ ನಂದೆ ನಂದೆ. ತಾವು ಅಲ್ಲಿದ್ದೀರೋ ಇನ್ಸ್ಪೆಕ್ಟರ್? ಹೊರಡ್ಬೇಕಾ? ಬ್ರಾಮ್ ಕಳಿಸ್ಕೊಡ್ತೀನಿ, ಈ ದೇವರಾಣೆ ಕಳಿಸ್ಕೊಡ್ತೀನಿ, ಎಲ್ರಿಗೂ ಕಳಿಸ್ಕೊಡ್ತೀನಿ. ಏಮಂಜ ಆ ಕಡೆಯಿಂದ ಸುಟ್ಕೊಂಡ್ಬರ್ಲ, ಇಲ್ಲ ಈ ಕಡೆಯಿಂದ ಹಿಂಗ್ ಸುಟ್ಕೊಂಡು ಹೋಗ್ಲ, ಆದ್ರೆ ಒಂದು ಸುಧಾ ನಮ್ಮ ಹತ್ರ ನಾನೇನು ಮಾಡಲ್ಲ. ಅವಳು ನನಗೆ ಬೇಕು. ಗೋವಿಂದ್ ನೀನು ಅವ್ರನ್ನೇನಾದ್ರೂ ಶೂಟ್ ಮಾಡ್ದು ನಾನೇನ್ ಸುಟ್ಟು ಬಿಡ್ತೀನಿ. ತಾವ್ ಇಲ್ಲಿದ್ದೀರೋ? ಆಯ ಬಕರ ಬಿಸಾಕ ಬಿಸಿಲ್ನ ಬಿಸಾಕಲ್ಲ ಸಾಧ್ಯವಿಲ್ಲ, ನಾನೇನ್ ಖಂಡಿತ ಜೀವ ಸಹಿತ ಬಿಡೋದಿಲ್ಲ. ನನ್ನ ತಂಗಿನ ಹಾಳು ಮಾಡಬೇಕು ನೋಡ್ತಾ ಇದ್ಯಾ? ಸಾಧ್ಯವಿಲ್ಲ, ನಾನು ಖಂಡಿತ ಜೀವ ಸಹಿತ ಬಿಡೋದಿಲ್ಲ, ಸುಟ್ಟು ಬಿಡ್ತೀನಿ. ಯಾಕೆ ನಡ್ತಾ ಇದ್ಯಾ? ಸುಡೋ ಜಮಾಯ್ತೋ ಅಲ್ಲ ಬಕ್ರಾ ಬಕ್ರಾ. ಅದರಲ್ಲಿ ಇರ್ಬೇಕಾಗಿರೋ ಬುಲೆಟ್ಸ್ ಅಲ್ಲ ಇದ್ರಲ್ಲಿದೆ. ಆಯ ನನ್ನ ಮಗನ ತಾ ಅಲ್ಲ ಸುಧಾ ಎಲ್ಲಿಂದ ಅಣ್ಣ ಅಂತ ಅನ್ಸ್ಕೊಳ್ಳೋವಷ್ಟು ಯೋಗ್ಯತೆ ನನಗೆಲ್ಲ ಹೇಳಿ ನಾನಾಗ್ಬಿಟ್ಟಿದ್ದೆ. ನನ್ನಿಂದ ನಮ್ಮ ಕುಟುಂಬನೇ ಸರ್ವನಾಶವಾಗೋದು. ಆ ಪಾಪಿಂದ ನಾನು ಪಾಪಿ ಆಗ್ಬಿಟ್ಟೆ. ಸುಧಾ ನನ್ನ ಕೆಂಪು ನನ್ನ ಕೆಂಪು ಅವನು ಈ ಹೆಣ್ಣು ಎರಡು ನಾನು ಸತ್ತಾನೆ, ಎರಡು ನಾನು ಸತ್ತು ಹೆಣ್ಣು ಮಾತ್ರ ಅದನ್ನೆಲ್ಲ ಬೆಟ್ಟಲ್ಲಿ ತುಂಬ್ರೆ ವಜ್ರ ಒಂದ್ ಕಡೆ ಬೈಡೂರಿ ಒಂದ್ ಕಡೆ ಎಲ್ಲ ತಗೊಂಬಂದು ಬೇರೆ ಕಡೆ ಇಡು. ಅದನ್ನೆಲ್ಲ ತಗೊಂಡು ನನ್ನ ತಲೆ ಮೇಲೆ ಹಾಕೋಬೇಕು. ಆ ಚಿನ್ನದ ಕ್ರೀಟ ನನಗೆ, ಆ ಚಿನ್ನದ ಕ್ರೀಟ ನನಗೆ. ಲೇ 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 ಹಾಕೊಂಡೋಗುತ್ತೆ ಆಡ ಹೇಳಿದ್ದು. ಪಾಪಿನ ನಾನು ಖಂಡಿತ ಜೀವಸಹಿತ ಉಳಿಸೋದಿಲ್ಲ ಇನ್ಸ್ಪೆಕ್ಟರ್. ಆನಂದ್ ಅವನ್ನ ಉಳಿಸೋದು ಬೇಡ, ಅದು ಕಾನೂನಿಗೆ ಸೇರಿದ್ದು. ನಾನು ಇಲ್ಲಿರೋ ತನಕ ನೀನು ಅವನ್ನ ಏನು ಮಾಡೋ ಹಾಗಿಲ್ಲ. ಆನಂದ್ ನಾವು ಬಂದರನ್ನ ಮುಚ್ಚೋದಲ್ಲ, ನಾವೀಗ ಹೇಗೆ ಹೊರಗಡೆ ಹೋಗೋದು? ಆನಂದ್ ಏನ್ ಮಾಡೋದು? ಅಣ್ಣ ಏನಾದ್ರೂ ದಾರಿ ಇದೆಯಂತ ನೋಡಿ ಅಣ್ಣ.
ಮೇಲೆ ಮಂಜಣ್ಣ ಇಲ್ಲಿದೆಯಲ್ಲ ಹೊಡ್ಕೊಳ್ತಾ ಮಾಡ್ತೇನೋ ನಾ ಹೇಳಿದಾನೆ ಇಲ್ಲಿದೆಯಲ್ಲ ನಂದು ಅಂತ ನಂದು ಅಂತ ಮೂರು ಜನಕ್ಕೂ ಟಿಚ್ಚು 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 ಸಾಯ್ಸ್ಬಿಡ್ತೀನಿ ಆನಂದ ಇನ್ಸ್ಪೆಕ್ಟರ್ ಇದಾ ಮೂರು ಜನ ಸಮಾಧಿನೂ ನನ್ನ ಅಣ್ಣನ ಸಮಾಧಿ ಪಕ್ಕದಲ್ಲೇ ಮಾಡ್ತೀನಿ ಬಯಸಿದ ಉಡುಗೊರೆ ನೋಡಲು ಸಂಕೋಚವೆ ಸಂಕೋಚವೇ